ಧನ್ಯವಾದಗಳು. ನಾಡಗೀತೆಗೆ ಗೌರವವನ್ನ ಸೂಚಿಸಿದ್ದಕ್ಕಾಗಿ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಸಾರ್ವಜನಿಕರಿಗೂ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಸನ್ಮಾನ್ಯ ಶ್ರೀ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಮಾಯಪ್ಪ ಸರ್ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಬೆಳಗಾವಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಸರ್ಕಾರದ ಆದೇಶದಂತೆ ನಾಗಲ್ದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ 2020-23 ಸಾಲಿನವರೆಗೆ 3 ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಅನುಷ್ಠಾನ ಮಾಡಿದಂತ ಒಂದು ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿದಂತ ಮಾನ್ಯ ನೋಡಲ್ ಅಧಿಕಾರಿಗಳೇ ಹಾಗೂ ಈ ಒಂದು ತಂಡದ ಮೇಲುಸ್ತುವಾರಿ ಮಾಡ್ತಿರುವಂತಹ ರಾಜ್ಯ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರುವಂತ ಕೇಶವಮೃಚ್ಛರ್ ಅವರೇ, ಅದೇ ರೀತಿ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರುವಂತ ಹರಿಪ್ರಸಾದ್ ಸರ್ ಅವರೇ, ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಎಲ್ಲ ತಾಯಂದರೇ ಮತ್ತು ಗ್ರಾಮದ ಸಮಸ್ತ ನಾಗರಿಕರಿಗೆ ನಮಸ್ಕರಿಸುತ್ತಾ ಇವತ್ತು ಈ ಒಂದು ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಏನಂತಂದ್ರೆ ಮಹಾತ್ಮ ಗಾಂಧಿ ನರೇಗಾ, ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತೆ 2005 ಈ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ. ಇದು 2007 ಕರ್ನಾಟಕ ರಾಜ್ಯದಲ್ಲಿ 2007-08 ಎಲ್ಲಾ ಜಿಲ್ಲೆಯಲ್ಲಿ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ಈ ಯೋಜನೆ ಜಾರಿಯಲ್ಲಿದೆ, ತಮಗೆ ಗೊತ್ತಿದೆ. ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ದುಡಿಯುವಂತ ಕೈಗಳಿಗೆ ಕೆಲಸವನ್ನ ನೀಡಬೇಕು. ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಕಾಲ ಪ್ರತಿ ಕುಟುಂಬಕ್ಕೆ 100 ದಿನಗಳ ಕಾಲ ಕೂಲಿಯನ್ನ ನೀಡಬೇಕು. ಅಕುಶಲ ಕೂಲಿಯನ್ನು ಮಾಡೋದಕ್ಕೆ ಯಾರು ಸಿದ್ಧರಿದ್ದಾರೆ ಅವ್ರಿಗೆ ಕೆಲಸಕ್ಕೆ ಬರ್ತಕ್ಕಂಥವ್ರಿಗೆ ಕೆಲಸವನ್ನ ಕೊಡಬೇಕು. ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಕಾಲ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆಯನ್ನ ಸರ್ಕಾರ ಜಾಲಿಗೆ ತಂದಿದೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಯೋಜನೆಯಲ್ಲಿ ಕೆಲಸ ಮಾಡುವಂತ ಒಂದು ಕೂಲಿ ಕಾರ್ಮಿಕರು ಏನಿದ್ರಿ, ಸೊ ನಿಮಗೆ ಯೋಜನೆಯಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ನೀಡಲಾಗಿದೆ. ಅಂದ್ರೆ ನೀವು ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ಬೇಕಂದ್ರೆ 18 ವರ್ಷ ಮೇಲ್ಪಟ್ಟು ಯಾರು ಬೇಕಾದರೂ ಈ ಯೋಜನೆಯಲ್ಲಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅವರು ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಅವರ ಒಂದು ಕುಟುಂಬದ 18 ವರ್ಷ ಮೇಲ್ಪಟ್ಟ ಎಲ್ಲಾ ಸದಸ್ಯರನ್ನ ಒಳಗೊಂಡು ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅವರು ಜಾಬ್ ಕಾರ್ಡ್ ಅನ್ನ ಮಾಡ್ಕೊಂಡ ಮೇಲೆ ಕೆಲಸವನ್ನ ಕೇಳುವಂತ ಒಂದು ಹಕ್ಕನ್ನ ಅವರು ಹೊಂದುತ್ತಾರೆ. ನಮೂನೆ 6 ಕೆಲಸ ಕೇಳಿ ಅರ್ಜಿನ ಸಲ್ಲಿಸಬೇಕು. ಕೆಲಸ ಕೇಳಿದ್ರಲ್ಲೇ ಕೆಲಸವನ್ನ ನೀಡಬೇಕು. ಒಂದು ವೇಳೆ ಕೆಲಸವನ್ನ ನೀಡುವಲ್ಲಿ ಗ್ರಾಮ ಪಂಚಾಯತಿ ವಿಫಲವಾದಲ್ಲಿ ಅವರಿಗೆ ನಿರುದ್ಯೋಗ ಭತ್ಯವನ್ನ ಕೊಡಬೇಕು ಅಂತ ಹೇಳ್ತಾರೆ. ಕಾಯ್ದೆಯಲ್ಲಿ ಆತರ ಅವಕಾಶಗಳನ್ನ ಕೊಟ್ಟಿದೆ ಸರ್ಕಾರ. ಕೆಲಸವನ್ನ ಕೊಡುವಲ್ಲಿ ವಿಫಲವಾದಲ್ಲಿ ಅವರು ಮನೆಯಲ್ಲಿ ಕೂತ್ಕೊಂಡ್ರು ಕೂಡ ಕೆಲಸದ 25% ಅವರು ನಿರುದ್ಯೋಗ ಭತ್ಯೆಯನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಹೊಂದುತ್ತಾರೆ. ಮನೇಲಿ ಇದ್ರು ಕೂಡ ಅವರಿಗೆ 20% ಕೂಲಿಯನ್ನ ಕೊಡಬೇಕಾಗತ್ತೆ. ಹಾಗೇನೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೆ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು. ಅಲ್ಲಿ ಎಲ್ಲಿ ಅಕ್ಕಪಕ್ಕದಲ್ಲಿ ಅಂದ್ರೆ 6 ಒಳಗಿನ ಮಕ್ಕಳು 5 ಅವ್ರು ಕರ್ಕೊಂಡು ಬಂದಿದ್ರೆ, ಸೊ ಈಗ ಮನೆಯಲ್ಲಿ ಯಾರು ಕೊಡ್ಕೊಳಕ್ಕಿಲ್ಲ, ಅವ್ರ ಮಕ್ಕಳು ಅವ್ರ ಜೊತೆಗೆ ಬರ್ತಾರೆ ಅಂದಾಗ್ಲೂ ಕೂಡ ಅವ್ರು ಬಂದ್ರೆ ಅವರನ್ನ ನೋಡಿಕೊಳ್ಳೋಸ್ಕರ ಅವರ ಒಂದು ಏನು ಕೂಲಿ ಕಾರ್ಮಿಕರ ಗುಂಪಿನಲ್ಲಿ ಇರತಕ್ಕಂತ ವಯಸ್ಸು ಆಗಿರುವಂತ ಹೆಣ್ಣು ಮಗಳನ್ನ ಅವರು ನೋಡಿಕೊಳ್ಳೋಸ್ಕರ ನೇಮಕ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಯೋಜನೆಯಲ್ಲಿ. ಅವರು ಆ ಮಕ್ಕಳನ್ನ ಲಾಲನೆ ಪಾಲನೆ ಮಾಡುವ ಜೊತೆಗೆ ನಿಮ್ಗೆ ನೀರು ಕೊಡೋದು ಈ ತರದ ಕೆಲಸ ಮಾಡಿದ್ರು ಕೂಡ ಅವರಿಗೂ ಒಂದು ದಿನದ ಕೂಲಿನ ಕೊಡ್ಬೇಕಂತ ಹೇಳ್ತದೆ ಸರ್ಕಾರ. ಸೊ ಹಾಗಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೇನಾದ್ರೂ ಬೈ ಚಾನ್ಸ್ ಗಾಯಗಳಾಯ್ತು, ನಿಮ್ಗೆ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡೋದೋಸ್ಕರ ಅಂತೇಳಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇರಬೇಕು. ಅಂದ್ರೆ ಕೆಲಸ ಮಾಡುವಾಗ ನಿಮ್ಗೆ ಹಾರೆ ಹೊಡಿಬಹುದು, ಸಣಿಕೆ ಬಡಿಬಹುದು, ಸೊ ಏನು ಗಾಯಗಳಾಗ್ಬಹುದು, ಅದನ್ನ ಟ್ರೀಟ್ಮೆಂಟ್ ಮಾಡೋದೋಸ್ಕರ ಅಂತೇಳಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ಬ್ಯಾಂಡೇಜ್ ಇರ್ಬೋದು, ಮರಾನ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಇದೆಲ್ಲವನ್ನು ಕೂಡ ಒಳಗೊಂಡಂತೆ ಒಂದು ಕಿಟ್ ಅನ್ನ ಪ್ರತಿ ಕೆಲಸ ನಡೆಯುವಂತ ಒಂದು ಕಾಮಗಾರಿ ಸ್ಥಳದಲ್ಲಿ ಅದನ್ನ ಇಟ್ಟಿರಬೇಕು. ಅದನ್ನ ಮೇಟ್ಗಳಲ್ಲಿ ಕೊಟ್ಟಿರಬೇಕು. ಮೇಟ್ಗಳು ಅದನ್ನ ನಿರ್ವಹಣೆ ಮಾಡಬೇಕು. ಯಾವಾಗ ಅವಶ್ಯಕತೆ ಬರ್ತದೆ ಮೇಟ್ಗಳು ಕೂಲಿ ಕಾರ್ಮಿಕರಿಗೆ ಅದನ್ನ ಕೊಡಬೇಕು ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಜೊತೆಗೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅದಕ್ಕಿಂತ ದೊಡ್ಡ ಪ್ರಮಾಣದ ಏನಾದರೂ ಅವಘಡ ಸಂಭವಿಸಿತು, ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವಂತ ಸಂದರ್ಭ ಬಂತು ಅಂತಂದ್ರೆ
ಅವಾಗ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವಂತ ಅವಕಾಶ ಯೋಜನೆಯಲ್ಲಿ ಇದೆ. ಎಷ್ಟು ದಿನಗಳ ಕಾಲ ಅವ್ರ ಹಾಸ್ಪಿಟಲ್ ಇರ್ತಾರೆ ಅದನ್ನ ಖರ್ಚು ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ. ಸರ್ಕಾರ ಆಸ್ಪತ್ರೆಯಲ್ಲಿ ಅವ್ರನ್ನ ದಾಖಲು ಮಾಡಿ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅದು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುತ್ತೆ. ಜೊತೆಗೆ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದಾಗಲೂ ಕೂಡ ನನಗೆ ಕೂಲಿ ಅವಶ್ಯಕತೆ ಇದೆ, ನಾನು ದುಡಿದ್ರೆ ನನ್ನ ಮನೆ ನಡೆಯುತ್ತೆ, ಆ ಕಾರಣಕ್ಕಾಗಿ ನನ್ ಕೂಲಿ ಬೇಕು ಅಂತ ಅವ್ನು ಬಯಸಿದ್ರೆ ಅವರ 100 ದಿನಗಳಲ್ಲಿ ಅದನ್ನ ಎಷ್ಟು ದಿನಗಳ ಕಾಲ ಹಾಸ್ಪಿಟಲ್ ಇದ್ದು ಅವರು ವೇತನ ಅಂದ್ರೆ ಗೌರವದನ್ನ ಇದು ಪಡ್ಕೊಳ್ತಾರೆ, ಕೂಲಿಯನ್ನು ಪಾವತಿ ಪಡ್ಕೊಳ್ತಾರೆ, ಅಷ್ಟು ಅರ್ಧ ಕೂಲಿಯನ್ನು ಕೊಡ್ಲಿಕ್ಕೆ ಅವರಿಗೆ ಯೋಜನೆಯಲ್ಲಿ ಅವಕಾಶ ಇದೆ. ಸೊ ಅರ್ಧ ಕೂಲಿಯನ್ನ ಅವ್ರು ಹಾಸ್ಪಿಟಲ್ ಇದ್ದಾಗಲೂ ಕೂಡ ಪಡ್ಕೊಳ್ಳೋದಕ್ಕೆ ಯೋಜನೆಯಲ್ಲಿ ಅವಕಾಶ ಇದೆ. ಸೊ ಜೊತೆಗೆ ನೀವು ಕೆಲಸ ಮಾಡೋದು ಬರೀ ಕೂಲಿ ತಗೋದು ಅಷ್ಟೇ ಅಲ್ಲ, ಈ ಕೂಲಿ ಕಾರ್ಮಿಕರು ಆರ್ಥಿಕವಾಗಿ ಸಬಲರಾಗಬೇಕು, ಸಶಕ್ತರಾಗಬೇಕು ಅನ್ನೋ ಕಾರಣಕ್ಕಾಗಿ ನೀವು ಮನೆಗಳಲ್ಲಿ ಸಾಕಿರುವಂತಹ ದನಕರುಗಳಿರಬಹುದು, ಅವುಗಳ ನಿರ್ವಹಣೆಗಾಗಿ ಅವುಗಳ ಉತ್ತಮವಾಗಿ ನಿರ್ವಹಣೆ ಮಾಡುವ ಉದ್ದೇಶಕ್ಕಾಗಿ ಸರ್ಕಾರ ದನಗಳ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದೆ. ಕೂಲಿ ಕಾರ್ಮಿಕ ಇರ್ಬೋದು, ರೈತ ಇರ್ಬೋದು, ಯಾರು ಬೇಕಾದವರು ಯೋಜನೆಯಲ್ಲಿ ನೀವು ಯಾರು ಮೊದಲು ಖಂಡಿತ 5 ಬರ್ತಕ್ಕಂಥ ಕುಟುಂಬಗಳೇನ್ ಬರ್ತವೆ, SC ST ಇರ್ಬೋದು, ಸೊ BPL ಕಾರ್ಡ್ ಹೊಂದಿರೋರು ಇರ್ಬೋದು, ಬಡವರು ಅಂತ ಹೇಳ್ತಾರೆ, ಮೊದಲ ಆದ್ಯತೆಯಲ್ಲಿ ಅವರಿಗೆ ಕೊಡ್ಬೇಕು, ಅವ್ರು ಮಾಡ್ತಮೇಲೆ ಇನ್ನುಳಿದವರಿಗೆ ಕೊಡ್ಬೇಕಂತಕ್ಕಂಥ ನಿಯಮದಲ್ಲಿ. ಸೊ ಹಾಗಾಗಿ ಈ ಯೋಜನೆಯಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ನೀವು ಕೆಲಸಕ್ಕೆ ಹೋಗೋದಷ್ಟೇ ಅಲ್ಲ, ನಿಮ್ಮ ದನಕರಗಳನ್ನ ಸಾಕೋದಕ್ಕೆ ನಿಮಗೆ ಒಂದು ಉತ್ತಮವಾದ ಶೆಡ್ ಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಇವತ್ತು ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ 57,000 ಕೊಡ್ತದೆ. ನೀವು ಶೆಡ್ ಅನ್ನ ಹೇಗೆ ನಿರ್ಮಾಣ ಮಾಡ್ಕೊಳ್ಬೇಕು, ನಿಮ್ಮಲ್ಲಿ 4 ದನಗಳಿದ್ರೆ ತಳಗಡೆ ಬೆಡ್ ಅನ್ನ ಹಾಕ್ಬೇಕು, ಮೇವು ತಿನ್ನೋದಕ್ಕೆ ಬೇಕಾದಂತ ಗೋದಿಯನ್ನ ನಿರ್ಮಾಣ ಮಾಡ್ಬೇಕು, ಮತ್ತು ಗಂಜಲು ಏನಿರ್ತದೆ ಅದು ಹೋಗಿ ಒಂದ್ ಕಡೆ ಶೇಖರಣೆ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಗಂಜಲು ತೊಟ್ಟೆಯನ್ನ ಮಾಡ್ಬೇಕು, ಗ್ರೀನ್ ಟ್ಯಾಂಕ್ ಅನ್ನ ಮಾಡ್ಬೇಕು ಅಂತ ಹೇಳ್ತೀವಿ. ಜೊತೆಗೆ ಏನು ನೀವು ಶೆಡ್ ನಿರ್ಮಾಣ ಮಾಡಿದ್ರೆ ಸುತ್ತಲೂ ಗೋಡೆಯನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಮತ್ತು ಮೇಲ್ಗಡೆ ಸೀಟ್ ಅನ್ನ ಹಾಕೊಳ್ಬೇಕು. ಇಷ್ಟನ್ನ ಮಾಡಿದ್ರೆ ನಿಮ್ಗೆ ಅಂದ್ರೆ ಉತ್ತಮವಾದ ರೀತಿಯಲ್ಲಿ ದನಕರಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನೀವು ನಂಬಿದಂತ ದನಕರಗಳು ನಿಮಗೆ ಉತ್ತಮವಾದ ಹಾಲುಗಳನ್ನು ಕೊಡಬೇಕು. ಜೊತೆಗೆ ನೀವು ಭೂಮಿಯಲ್ಲಿ ಕೂಡ ಅವನ ಎತ್ತುಗಳನ್ನ ಬಳಸ್ಕೋಬಹುದು, ಊಟಗಳನ್ನ ಬಳಸ್ಕೋದು, ಹಾಗಾಗಿ ಅವೆಲ್ಲವೂ ಕೂಡ ಉತ್ತಮವಾಗಿ ಆರೋಗ್ಯವಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸರ್ಕಾರ ಕೊಟ್ಟಿದೆ. ಜೊತೆಗೆ ನಿಮ್ಮ ಭೂಮಿ ಇದೆ, ಭೂಮಿಯಲ್ಲಿ ನಾನು ಒಟ್ಟು ಹಾಕೋಬೇಕಾಗಿದೆ ನನ್ನ ಭೂಮಿಯಲ್ಲಿ ಅಂತಂದ್ರೆ ಬದು ನಿರ್ಮಾಣ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಬದು ನಿರ್ಮಾಣ ಕೂಡ ಮಾಡ್ಕೋಬಹುದು. ಸೊ ಇಲ್ಲ, ನನ್ನ ಭೂಮಿಯಲ್ಲಿ ನೀರು ಹರಿದು ಬರ್ತದೆ, ಮಳೆ ಆದಾಗ ಅದು ಒಂದ್ ಕಡೆ ನಾನು ಶೇಖರಣೆ ಮಾಡ್ಬೇಕು, ಅಂತರ್ಜಲ ಮಟ್ಟ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಸೊ ನೀವು ಕೃಷಿ ಮಾಡವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ. ಅಂದ್ರೆ ನಿಮ್ಮ ಹೊಲದ ಎಲ್ಲ ನೀರು ಹರ್ಕೊಂಡು ಒಂದ್ ಮೂಲೆಗೆ ಎಲ್ಲೋ ಒಂದ್ ಕಡೆ ಔಟ್ ಹೋಗ್ತಾ ಇದೆ, ಅದ್ ನಾನು ಶೇಖರಣೆ ಮಾಡಿಟ್ಕೊಳ್ಬೇಕು ಅಂತಂದ್ರೆ ನೀವು ಅಲ್ಲಿ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಕೃಷಿ ಹೊಂಡವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ 72,000 80,000 120,000 ಇತರ 3 ರೀತಿಯಲ್ಲಿ ತೆರೆದ ಬಾವಿನ ಕೂಡ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ನಿಮ್ ದೊಡ್ಡ ಪ್ರಮಾಣದಲ್ಲಿ ನಾನು ಬಾವಿ ನಿರ್ಮಾಣ ಮಾಡ್ಕೊಳ್ತೀನಿ ಅನ್ನೋದಾದ್ರೂ ಕೂಡ ಇವತ್ತು ಅವಕಾಶ ಇದರಲ್ಲಿ ಕೊಟ್ಟಿದೆ ಸರ್ಕಾರ. ಸೊ ಕೇವಲ ಏನಾದ್ರೂ ತೋಟಗಾರಿಕೆ ಬೆಳೆಗಳನ್ನ ಬೆಳಿತೀವಿ ನಾವು ಅನ್ನೋದಾದ್ರೂ ಕೂಡ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ. ಸೊ ಪೇರ್ಲನ್ನ ಬೆಳಿಬಹುದು, ಪಪ್ಪಾಯನ್ನ ಬೆಳಿಬಹುದು, ಬಾಳೆಯನ್ನ ಬೆಳಿಬಹುದು, ಸೊ ಹಾಗೇನೆ ದ್ರಾಕ್ಷಿಯನ್ನ ಬೆಳಿಬಹುದು. ಈ ತರ ನಿಮ್ಗೆ ಇಲ್ಲಿ ನೇಚರ್ಗೆ ಹೊಂದ್ಕೊಂಡು ಬರ್ತಕ್ಕಂಥ ತೋಟಗಾರಿಕೆ ಬೆಳೆಗಳೇನಿದ್ದಾವೆ ಅವುಗಳನ್ನು ಕೂಡ ತೋಟಗಾರಿಕೆಯಿಂದ ಬಳಸ್ಕೊಳ್ಳೋದು ಕೂಡ ಅವಕಾಶ ಇದೆ. ಕೃಷಿ ಇಲಾಖೆಯಿಂದ ಬರ್ತಕ್ಕಂತಹ ಯೋಜನೆಗಳನ್ನು ಕೂಡ ಈ ಯೋಜನೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇದರ ಜೊತೆಗೆ ಕೇವಲ ವೈಯಕ್ತಿಕ ಕಾಮಗಾರಿಗಳಷ್ಟೇ ಅಲ್ಲದೆ ಗ್ರಾಮವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಕೂಲಿ ಕಾರ್ಮಿಕರ ಅದ್ರ ಜೊತೆಗೆ ಸರ್ಕಾರದಿಂದ ನಿಮಗೆ ಮನೆ ಸ್ಯಾಂಕ್ಷನ್ ಆಗುತ್ತೆ, ನೀವು ಮನೆ ಕಟ್ಕೊಳ್ತಿರ್ತೀರಿ. PMI ಯೋಜನೆಯಲ್ಲಿ 120,000 ಜನರಲ್ ಅವರಿಗೆ ಕೊಡ್ತೀವಿ, 150,000 SC ST ವರ್ಗಕ್ಕೆ ಕೊಡಲಾಗತ್ತೆ. ಅದ್ರ ಜೊತೆಗೆ 90 ಮಾನವ ದಿನಗಳು ಅಂದ್ರೆ ಒಂದು ವರ್ಷ ಪೂರ್ತಿ ಏನು ನಿಮ್ಮ ಕುಟುಂಬಗಳು ಕೆಲಸಕ್ಕೆ ಹೋಗುತ್ತೆ ಅದರಲ್ಲಿ 90 ನಿಮ್ಮ ಮನೆ ಕಟ್ಟೋದಕ್ಕೆ ನೀವು ಕೆಲಸ ಮಾಡಿದ್ರು ಕೂಡ ನಿಮಗೆ 90 ಮಾನವ ದಿನಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಮನೆಯಲ್ಲಿ ನೀವು ಮನೆ ಕಟ್ಟಿಸ್ತಾ ಇರ್ತೀರಿ, ಅವರಿಗೆ ನೀರು ಬಡಿಯೋದಿರ್ಬೋದು, ನೀರ್ ಹೊಡೆಯೋದಿರ್ಬೋದು, ನೀವು ಸಿಮೆಂಟ್ ಕೊಡೋದಿರ್ಬೋದು, ಇಟ್ಟಿಗೆ ಕೊಡೋದಿರ್ಬೋದು, ಈ ತರ ಸಹಾಯಕ ಕೆಲಸ ಮಾಡಿ ಕೂಡ ನೀವು NMR ಅಲ್ಲಿ ನೀವು ಕೆಲಸ ಮಾಡಿ ತಗೊಳ್ಳೋಕೆ ನಿಮ್ಗೆ 90 ಮಾನವ ದಿನಗಳನ್ನ ಕೊಡ್ಲಿಕ್ಕೆ ಯೋಜನೆಯಲ್ಲಿ ಅವಕಾಶ ಇದೆ. ಜೊತೆಗೆ ಗ್ರಾಮದ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಚರಂಡಿಗಳ ನಿರ್ಮಾಣ ಮಾಡೋದಿರ್ಬೋದು, CC ರೋಡ್ಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಶಾಲಾ ಗ್ರೌಂಡ್ಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಶಾಲೆಗಳಿಗೆ ಕಂಪೌಂಡ್ಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಈ ತರ ಭೋಜನಾಲಯಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು. ಸೊ ಇದೆಲ್ಲವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಯೋಜನೆಯಲ್ಲಿ ಅವಕಾಶ ಇದೆ. ಸೊ ಇದನ್ನ ಬಳಸ್ಕೊಂಡು ನೀವು ನಿಮ್ಮ ಗ್ರಾಮಗಳ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಯೋಜನೆ ಜಾರಿಯಲ್ಲಿದೆ. ಅದು ತಮಗೆ ಕೂಡ ಮಾಹಿತಿ ಇದೆ, ಆದ್ರೂ ಕೂಡ ಈ ಒಂದು ಸಾಮಾಜಿಕ ಪರಿಸ್ಥಿತಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರದ ಯೋಜನೆಯ ನಿಯಮಗಳು ಏನ್ ಹೇಳುತ್ತೆ, ನಿಯಮಗಳ ಪ್ರಕಾರ ಈ ಅನುಷ್ಠಾನ ಮಾಡಲಾಗಿದೆ ಇಲ್ಲ ಅಂತಕ್ಕಂಥ ಪರಿಶೀಲನೆ ಮಾಡುವಂತದನ್ನ ಜೊತೆಗೆ ಜನರನ್ನ ಒಳಗೊಂಡು ನಮ್ಮ ಸಾಮಾಜಿಕ ಪರಿಶೋಧನೆ ಕೇವಲ ನಾವು ಬಂದು ನಾವಷ್ಟೇ ಪರಿಶೀಲನೆ ಮಾಡಿ ವರದಿಯನ್ನು ಹೇಳೋದಿಲ್ಲ,
ನಾವು ನಿಮಗೆ ಹತ್ರ ಬರ್ತೀವಿ, ನಿಮ್ಮ ಅಭಿಪ್ರಾಯಗಳನ್ನ ಕೇಳ್ತೀವಿ, ಕೂಲಿ ಕಾರ್ಮಿಕರ ಅಭಿಪ್ರಾಯ ಕೇಳ್ತೀವಿ, ಸಾರ್ವಜನಿಕರ ಅಭಿಪ್ರಾಯ ಕೇಳ್ತೀವಿ, ಅಲ್ಲಿ ಕೆಲಸ ನಡೆದಲ್ಲಿ ಅಕ್ಕಪಕ್ಕದವ್ರನ್ನ ಕೇಳ್ತೀವಿ. ಸೊ ಒಬ್ಬ ಕೂಲಿ ಕಾರ್ಮಿಕ ಮನೆಯಲ್ಲಿ ಇಲ್ಲ ಅಂದ್ರೆ ಅಕ್ಕಪಕ್ಕದವ್ರು ಕೇಳ್ತೀವಿ, ಇವ್ರು ಕೆಲ್ಸಕ್ಕೆ ಹೋಗ್ತಾರ ಇಲ್ವಾ, ಈ ಊರಲ್ಲಿ ಇದಾರ ಇಲ್ವಾ. ಸೊ ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಕೇಳಿ ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ನಮ್ಮ ತಂಡ 15 ದಿನಗಳ ಕಾಲಕ್ಕಿಂತ ಹೆಚ್ಚು ದಿನ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ವಾಸವಿದ್ದು, ಸೊ ನಿಮ್ಮ ಒಟ್ಟು 3 ವರ್ಷಗಳ ಕಾಲ ಏನು ಅನುಷ್ಠಾನ ಮಾಡಿದ್ರಿ, ಅನುಷ್ಠಾನ ಮಾಡಿದ ಎಲ್ಲಾ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಕೆಲವು ದಾಖಲೆಗಳನ್ನು ನಮ್ಮ ಸಾಮಾಜಿಕ ಪರಿಸರ ತಂಡಕ್ಕೆ ಕೊಟ್ಟಿಲ್ಲ, ದಾಖಲೆಗಳನ್ನು ಹಾಜರುಪಡಿಸಿಲ್ಲ. ಸೊ ಅಂತ ಪ್ರಕರಣಗಳು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಆಕ್ಷೇಪಣೆಗೆ ಮಂಡಿಸ್ತೀವಿ, ನಿಮ್ಮಗಳ ಒಪ್ಪಿಗೆಯನ್ನು ಪಡ್ಕೊಂಡು ಆ ವರದಿಯನ್ನು ಅಂತಿಮಗೊಳಿಸಿ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಯಾರು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡೋದಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಅಂದ್ರೆ ಯಾರು ಈ ಯೋಜನೆಯಲ್ಲಿ ಕೆಲಸ ಮಾಡಬೇಕು ಅಂತ ಇದೆ, ನಿಯಮ ಏನ್ ಹೇಳುತ್ತೆ, ಕೆಲಸ ಮಾಡದಷ್ಟೇ ಅಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಆಗಲ್ಲ, ಅದಕ್ಕೆ ಸಂಬಂಧಿಸಿದಂತ ಕಡತ ಕೊಡಬೇಕು, ಫೈಲ್ ಗಳನ್ನ ಕೊಡಬೇಕು, ಫೋಟೋಗಳನ್ನ ಕೊಡಬೇಕು, NMR ಗಳಲ್ಲಿ ಕೂಲಿ ಕಾರ್ಮಿಕರ ಸಹಿಯನ್ನ ಪಡ್ಕೊಂಡಿರ್ಬೇಕು, ಅವ್ರ ಅಟೆಂಡೆನ್ಸ್ ಅನ್ನ ಹಾಕಿರ್ಬೇಕು, ಸಂಬಂಧಿಸಿದ ಎಸ್ಟಿಮೇಟ್ ಗಳನ್ನ ಇಟ್ಟಿರ್ಬೇಕು. ಸೊ ಏನು ನಾವು 21 ಅಂಶಗಳನ್ನ ಹೇಳ್ತೀವಿ ಅಂದ್ರೆ ಹಿರಿಯ ಅಧಿಕಾರಿ ಕ್ರಿಯಾಯೋಜನೆ ಅನುಮೋದನೆ ಪಡ್ಕೊಳ್ಬೇಕು. ಸೊ ಹಾಗೆ ಮಾಡ್ಬೇಕು, ಎಲ್ಲವೂ ಕೂಡ ನಿಯಮಗಳಿದೆ. 21 ಅಂಶಗಳನ್ನ ಒಂದು ಕಡತದಲ್ಲಿ ಏನು ದಾಖಲೆಗಳು ಇಟ್ಕೊಂಡಿರ್ಬೇಕು ಅನ್ನೋದಕ್ಕೆ ಒಂದು ಸರ್ಕಾರ ನಿಯಮ ಮಾಡಿದೆ, ಅದರ ಪ್ರಕಾರ ಅವರು ನಿರ್ವಹಣೆ ಮಾಡ್ಬೇಕು ಅಂತ ಹೇಳುತ್ತೆ. ಅದು ನಿರ್ವಹಣೆ ಮಾಡದೇ ಇದ್ರೆ ಆಕ್ಷೇಪಣೆಯಲ್ಲಿ ಅದನ್ನ ಹಾಕಲಾಗುತ್ತೆ, ಅದು ಮುಂದಿನ ಕ್ರಮವನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುತ್ತೆ. ಸೊ ಹಾಗೆ ಹಣ ದುರುಪಯೋಗ ಪ್ರಕರಣಗಳು ಅಂತ ಹೇಳ್ತೀವಿ. ಹಣ ದುರುಪಯೋಗ ಪ್ರಕರಣಗಳು ಅಂತಂದ್ರೆ, ಸೊ ಈಗ ಸರ್ಕಾರದ ನಿಯಮ ಇದೆ, ಒಂದು ಎಸ್ಟಿಮೇಟ್ ಅನ್ನ ಮಾಡಿದ್ವಿ, 1 ಲಕ್ಷಕ್ಕೆ ನೀವು ಒಂದು ಕೆಲಸ ಮಾಡಿ ಅಂತ ಹೇಳ್ತೀವಿ. ಆ 1 ಲಕ್ಷ ಪೇಮೆಂಟ್ ಮಾಡೋದ್ ಬಿಟ್ಟು ಅವ್ರು 1,20,000 ಮಾಡಿದ್ರೆ, 1,10,000 ಮಾಡಿದ್ರೆ ಹೆಚ್ಚುವರಿ ಮೊತ್ತ ಏನಿದೆ ಅದನ್ನ ಋಣ ಪಡ್ಕೊಳ್ಳುವಂಥದ್ದು, ವಸೂಲಾತಿ ಮಾಡುವಂಥದ್ದು, ವಸೂಲಾತಿಯನ್ನ ಪಡೆದು ಸರ್ಕಾರಕ್ಕೆ ಋಣ ಅದನ್ನ ಸರ್ಕಾರಕ್ಕೆ ಕಟ್ಟುವಂಥದ್ದು ಕೂಡ ಈ ಯೋಜನೆಯಲ್ಲಿ ಅವಕಾಶ ಇದೆ. ಅಂದ್ರೆ ಆತರ ಕ್ರಮ ಆಗತ್ತೆ, ಅವ್ರಿಗೆ ಯಾರು ಆತರ ಹೆಚ್ಚಿಗೆ ಪೇಮೆಂಟ್ ಮಾಡಿದರೆ ಅವ್ರಿಂದ ಋಣ ವಸೂಲಿ ಮಾಡಿ ಅದನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ. ಸೊ ಸರ್ಕಾರಕ್ಕೆ ನಿಯಮ ಮಾಡಿದೆ, ಒಂದು ಈಗ GST ಅಂತ ನಿಮಗೆ ಗೊತ್ತಿದೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ನಾವು ಏನೋ ಒಂದು ಸಿಮೆಂಟ್ ತರಬೇಕಾದ್ರೆ, ಒಂದು ಸೀಟ್ ತರಬೇಕಾದ್ರೆ ಟ್ಯಾಕ್ಸ್ GST ಅನ್ನ ಕಟ್ತೀವಿ. ಅದೇ ತರ ನಾವು ಬಳಸುವಂತ ಮೋರಂ ಇರ್ಬೋದು, ಕಡಿ ಇರ್ಬೋದು, ಮರಳು ಇರ್ಬೋದು, ಇವಕ್ಕೆ ಸರ್ಕಾರ ಒಂದು ನಿಗದಿಪಡಿಸಿದೆ, ಒಂದು CMಗೆ 108 ರೂಪಾಯಿ, 103 ರೂಪಾಯಿ, ಈ ತರ ಒಂದು ಒಂದು CMಗೆ 100 ಟ್ಯಾಕ್ಸ್ ಅನ್ನ ರಾಜ್ಯದರವನ್ನ ಕಟ್ಟಬೇಕು ಸರ್ಕಾರಕ್ಕೆ ಅಂತ ಹೇಳಿದೆ. ಸೊ ಅದ ಕಟ್ಟದೇ ಇದ್ರೆ ಅದು ಯಾರು ಸಂಬಂಧಪಟ್ಟಂತ ವೆಂಡರ್ಗೆ ಹೋಗಿದೆ ಪೇಮೆಂಟ್ ಅವರಿಂದ ವಸೂಲು ಮಾಡಿ ಕಟ್ಟೋದಕ್ಕೆ ಕೂಡ ಯೋಜನೆಯಲ್ಲಿ ಅಂದ್ರೆ ಈ ಸಾಮಾಜಿಕ ಪರಿಶೋಧನೆ ವರದಿಯಲ್ಲಿ ಅದನ್ನ ಸೇರಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತೆ. ಸಂಬಂಧಪಟ್ಟವರಿಂದ ಅದನ್ನ ವಸೂಲಾತಿ ಮಾಡಿ ಸರ್ಕಾರ ಮತ್ತೆ ಋಣ ಭರಣ ಮಾಡ್ಕೊಳ್ಳುತ್ತೆ. ಸೊ ಈ ತರ ಒಟ್ಟು ಲೋಪ ಏನಾಗಿದೆ, ಲೋಪಕ್ಕೆ ಕಾರಣ ಆಗಿರುವಂತ ಯಾರು ವ್ಯಕ್ತಿಗಳಿದ್ದಾರೆ ಅವರಿಂದ ಋಣ ಪಡೆದುಕೊಳ್ಳುವಂತ ಒಂದು ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತೆ. ಅವರ ಮೇಲೆ ಶಿಸ್ತು ಕ್ರಮವನ್ನ ಮಾಡೋದಕ್ಕೆ ಕೂಡ ಶಿಫಾರಸು ಈ ಒಂದು ಸಭೆ ಮುಖಾಂತರ ನಾವು ಮಾಡ್ತೀವಿ. ಸೊ ನಿಮ್ಮೆಲ್ಲರ ಒಪ್ಪಿಗೆ, ನೀವು ಈ ಗ್ರಾಮ ಸಭೆಯಲ್ಲಿ ಸರ್ವರಿಗೂ ಮಾತನಾಡೋಕೆ ಅವಕಾಶ, ಮುಕ್ತವಾದ ಅವಕಾಶ ಇದೆ. ನೀವು ಯಾರು ಬೇಕಾದ್ರೂ ಪ್ರಶ್ನೆ ಕೇಳಬಹುದು, ಅಥವಾ ಈ ಕೆಲಸಗಳು ನಡೆದಿಲ್ಲ ಅಂತ ನೀವು, ಅಥವಾ ನಡೆದಿದೆ ನಡೆದಿಲ್ಲ, ಸೊ ನಾವು ಕಂಡುಕೊಂಡಂತ ನಾವು 15 ದಿವಸಗಳ ಕಾಲ ನಮ್ಗೆ ಸಮಯದ ಅಭಾವ ಇರೋದ್ರಿಂದ ಕೆಲವೊಂದು ನೋಡ್ಲಿಕ್ಕೆ ಆಗದೇ ಇರಬಹುದು, ಕೆಲವರು ಅಭಿಪ್ರಾಯದಿಂದ ವರದಿಯನ್ನು ಮಾಡಿರ್ಬೋದು, ಅವಾಗ ನಿಮ್ಮ ಕೇಳಲಾಗತ್ತೆ, ನಿಮ್ಮ ಅಭಿಪ್ರಾಯನ ಕೇಳಲಾಗತ್ತೆ, ನೀವು ಅಕ್ಕಪಕ್ಕ ಇರ್ತೀರಿ. ಸೊ ಅವಾಗ ನೀವು ಇದು ಕೆಲಸ ಆಗಿದೆ ಕೆಲಸ ಆಗಿಲ್ಲ ಅಂತ ಹೇಳುವಂತ ಒಂದು ಸಂಪೂರ್ಣವಾದ ಅಧಿಕಾರ ನಿಮ್ಗೆ ಈ ಸಭೆಯಲ್ಲಿ ಇದೆ. ಹಾಗಾಗಿ ಮುಕ್ತವಾದಂತ ಅವಕಾಶ ಈ ಒಂದು ಗ್ರಾಮ ಸಭೆಯಲ್ಲಿ ನಿಮಗಿದೆ. ಸೊ 15ನೇ ಹಣಕಾಸು ಈ ಚಾಲ್ತಿಯಲ್ಲಿ ಇರುವಂತದ್ದು. ಈ 15ನೇ ಹಣಕಾಸು ಏನಪ್ಪಾ ಅಂತಂದ್ರೆ ಗ್ರಾಮದ ಒಟ್ಟು ಜನಸಂಖ್ಯೆ ಮತ್ತು ಅದನ್ನ ಆಧರಿಸಿ ಆ ಗ್ರಾಮ ಪಂಚಾಯತಿಗೆ ಒಂದು ಅನುದಾನವನ್ನು ಕೊಡಲಾಗುತ್ತೆ. ಸೊ ಎಕ್ಸಾಂಪಲ್ ಆಗಿ ಒಂದು 20 ಲಕ್ಷದಿಂದ Grade 1 ಪಂಚಾಯತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತವ್ರಿಗೆ ಒಂದು 80 ಲಕ್ಷ 1 ಕೋಟಿವರೆಗೆ ಕೂಡ ಅನುದಾನವನ್ನು ಸರ್ಕಾರ ಕೊಡುತ್ತೆ. ಇದನ್ನು ಕೂಡ ಹೇಗೆ ಬಳಕೆ ಮಾಡ್ಬೇಕು ನೀವು ಅನ್ನುವಂಥದಕ್ಕೆ ಸರ್ಕಾರ ಒಂದು ನಿಯಮ ಮಾಡಿರುತ್ತೆ. ಯಾವುದೇ ಯೋಜನೆಯಲ್ಲಿ ಆಗ್ಲಿ ಅದಕ್ಕೆ ಸರ್ಕಾರ ಒಂದು ನಿಯಮಗಳನ್ನ ಹಾಕಿ ಇಂತಿಂದಕ್ಕೆ ಇದನ್ನ ಖರ್ಚು ಮಾಡಬೇಕು ಅಂತ ಹೇಳಿ ನಿಯಮಗಳನ್ನ ಬಿಟ್ಟಿರುತ್ತೆ. ಆ ನಿಯಮದ ಅಡಿಯಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಖರ್ಚು ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ ಈ ಒಂದು ಗ್ರಾಮ ಪಂಚಾಯತಿಗೆ ಎಷ್ಟು ಅನುದಾನ ಬಂದಿದೆ, ಅನುದಾನದಲ್ಲಿ ಏನೇನೆಲ್ಲ ಕೆಲಸಗಳನ್ನ ಮಾಡಲಾಗಿದೆ, ಸೊ ಏನೇನ್ ಮಾಡ್ಬೇಕು ಅನ್ನೋದನ್ನ ಮುಖ್ಯವಾಗಿ ಹೇಳೋದಾದ್ರೆ ಒಟ್ಟು ಬಂದಿರುವಂತ ಅನುದಾನ ಏನಿದೆ ಅದರಲ್ಲಿ 100ರಲ್ಲಿ 60% ನಿರ್ಬಂಧಿತ ಅನುದಾನ ಅಂತ ಹೇಳ್ತೀವಿ. ಅಂದ್ರೆ ಸರ್ಕಾರ ಹೇಳಿದಂತ ನಿಯಮದ ಪ್ರಕಾರ ಅದನ್ನ ಕಡ್ಡಾಯವಾಗಿ ಅದಕ್ಕೆ ಖರ್ಚು ಮಾಡಬೇಕು. ಅಂದ್ರೆ 60ರಲ್ಲಿ 30% ಕುಡಿಯುವ ನೀರಿಗಾಗಿ, 30% ಸ್ವಚ್ಛತೆಗಾಗಿ ಅಂತ ಹೇಳ್ತೀವಿ, ನೈರ್ಮಲ್ಯಕರಕ್ಕಾಗಿ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂತ ಕಾಮಗಾರಿ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆ ಇರಬಹುದು, ಯಾವ್ದನ್ನು ಕೂಡ ಅವರು ಮಾಡಿ ಅಲ್ಲಿ ಸಾರ್ವಜನಿಕವಾಗಿ ಅಂದ್ರೆ ಮೂಲಭೂತ ಸೌಲಭ್ಯಗಳು ಏನ್ ಬೇಕು ಸಾರ್ವಜನಿಕರಿಗೆ ಅದನ್ನ ಇದರ ಮುಖೇನ ಈ ಯೋಜನೆ ಮುಖೇನ ಅನುದಾನವನ್ನು ಬಳಸಿಕೊಂಡು ಜನರಿಗೆ ಒದಗಿಸಿಕೊಡುವಂತ ಒಂದು ಕೆಲಸವನ್ನ ಈ ಯೋಜನೆಯಲ್ಲಿ ಮಾಡಲಾಗುತ್ತೆ. ಸೊ 30% ಆದ್ಮೇಲೆ 40% ಏನಿದೆ, ಆ 40% ಆಡಳಿತ ನಡೆಸೋದಕ್ಕೆ ಅಂದ್ರೆ ಗ್ರಾಮ ಪಂಚಾಯತ್ಗೆ ಬೇಕಾದಂತ ಕಂಪ್ಯೂಟರ್ಗಳಿರ್ಬೋದು,
ಪ್ರಿಂಟರ್ ಗಳಿರ್ಬೋದು, ಇಲ್ಲಿ ಪೇಪರ್ಸ್ ಇರಬಹುದು, ಇಲ್ಲಿಯ ಒಂದು ಏನು ಆಡಳಿತಾತ್ಮಕ ಖರ್ಚು ವೆಚ್ಚಗಳು ಇರ್ತವೆ ಅವು ನಿರ್ವಹಣೆ ಮಾಡೋದಕ್ಕೆ 10% ಅಂತ ಹೇಳಿ ಗ್ರಾಮ ಪಂಚಾಯತ್ಗೆ ನೀಡಲಾಗುತ್ತೆ. ಅವರ ಒಂದು ನಿರ್ವಹಣೆಯಲ್ಲಿ ಗ್ರಾಮ ಪಂಚಾಯತ್ ಬೇಕಾದ ಮೂಲಭೂತ ಸೌಲಭ್ಯಗಳನ್ನ ಅವರು ಖರೀದಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಏನು ಬೇಕಾಗುತ್ತೆ ಅದನ್ನ ಇಲ್ಲಿ ಖರ್ಚು ಮಾಡೋದಕ್ಕೆ ಅವ್ರು ನಿರ್ಧಾರವನ್ನು ಮಾಡಬೇಕು. ನಾ ಏನ್ ಹೇಳಿದೆ ಜೊತೆಗೆ 100 ಆ ಪ್ರದೇಶದಲ್ಲಿ 25% ಅನುದಾನವನ್ನ ಆ ಒಂದು ಸಮುದಾಯ ವಾಸಿಸುವಂತಹ ಪ್ರದೇಶದಲ್ಲಿ ಆ ಒಂದು ಸಂಬಂಧಪಟ್ಟಂತ ಕುಡಿಯುವ ನೀರಿಗೆ ಸಂಬಂಧ ಕಾಮಗಾರಿಗಳಿರ್ಬೋದು, ತಟ್ಟಿಗೆ ಸಂಬಂಧಪಟ್ಟ ಕಾಮಗಾರಿಗಳಿರ್ಬೋದು, ಅವರಿಗೆ ಆ ಒಂದು ಪ್ರದೇಶದಲ್ಲಿ ಚರಂಡಿ ಇರ್ಬೋದು, ವಿದ್ಯುತ್ ದೀಪಗಳಿರ್ಬೋದು, ಸ್ಟ್ರೀಟ್ ಲೈಟ್ ಅಂತ ಹೇಳ್ತಾರೆ ಅದನ್ನ ಹಾಕೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಸಂಬಂಧಿಸಿದಂತ ಸಮುದಾಯಕ್ಕೆ ಖರ್ಚು ಮಾಡಬೇಕು. ಇನ್ನು 5% ಅಂಗವಿಕಲರ ಏನಿದ್ರೆ ವಿಶೇಷ ಚೇತನ, ಆ ವಿಶೇಷ ಚೇತನ ಏನಿದ್ದಾರೆ ಅವ್ರಿಗಾಗಿ ಖರ್ಚು ಮಾಡ್ಬೇಕು. ಅಂದ್ರೆ ಗ್ರಾಮ ಪಂಚಾಯತ್ ಶಾಲೆಗಳಲ್ಲಿ ಅವ್ರಿಗೆ ಒಂದು ಹತ್ತಿ ಹೋಗೋದಕ್ಕೆ ಈಜಿ ಆಗ್ಲಿ ಅಂತ ಆ ಮೆಟಲ್ ಅನ್ನು ಹೊರಪಡಿಸಿ ಸಫಾಗಿರ್ತಕ್ಕಂತ ರ್ಯಾಂಪ್ ರ್ಯಾಂಪ್ ಅನ್ನ ನಿರ್ಮಾಣ ಮಾಡಬೇಕು. ಜೊತೆಗೆ ಅವ್ರಿಗೆ ಶೌಚಾಲಯಗಳನ್ನ ವಿಶೇಷವಾದಂತ ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಡಕ್ಕೆ ಕೂಡ ಅವಕಾಶ. ಈ ಎಲ್ಲಾ ಯೋಜನೆಗಳು ಏನ್ ಮಾಡ್ತಾರೆ, ವೈಯಕ್ತಿಕವಾಗಿ ಯಾವ್ದೊಬ್ಬ ವ್ಯಕ್ತಿಗೆ ಯಾವ್ದೋ ಒಂದು ವಸ್ತು ಖರೀದಿ ಮಾಡಿಕೊಡ್ಲಿಕ್ಕೆ ಯೋಜನೆಯಲ್ಲಿ ಅವಕಾಶ ಇಲ್ಲ. ಯೋಜನೆ ಏನಂತಂದ್ರೆ ಅದರ ಕಾಮಗಾರಿಯಾಗಿ ನೀವು ಆ ಒಂದು ಸಮುದಾಯ ಅಥವಾ ವ್ಯಕ್ತಿಗಳಿಗೆ ಸೌಲಭ್ಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ನೀವು ಕಾಮಗಾರಿ ರೂಪದಲ್ಲಿ ಮಾಡಿಕೊಡ್ಬೇಕು ಮತ್ತು ಚಟುವಟಿಕೆ ರೂಪದಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ನಿಯಮ ಹೇಳುತ್ತೆ. ಸೊ ಇದೆಲ್ಲವೂ ಕೂಡ ಸರ್ಕಾರ ಹೇಳಿದ ನಿಯಮದ ಪ್ರಕಾರದಲ್ಲಿ ಅನುಷ್ಠಾನ ಮಾಡಲಾಗಿದೆ ಇರುವಂತಕ್ಕಂಥದ್ದನ್ನ ಪರಿಶೀಲನೆ ಮಾಡುವ ಉದ್ದೇಶಕ್ಕಾಗಿ ಸರ್ಕಾರ 3 ಅವಧಿಯಲ್ಲಿ ಏನು ಖರ್ಚು ವೆಚ್ಚಗಳಾಗಿದೆ ಅದನ್ನ ನರೇಗಾದಲ್ಲಿ 3 ಮತ್ತು 1 15 ಹಣಕಾಸಿನಲ್ಲಿ ಏನು ಖರ್ಚು ವೆಚ್ಚ ಆಗಿದೆ ಕಳೆದ ವರ್ಷ ಅದನ್ನ ಸಂಪೂರ್ಣವಾಗಿ ನಮ್ಮ ತಂಡ 15 ಕಾಲ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ವಾಸವಿದ್ದು ನಿಮ್ಮೊಂದಿಗೆ ಚರ್ಚಿಸಿ ಅದನ್ನ ಸಮಗ್ರವಾದಂತ ವರದಿಯನ್ನ ಮಾಡಿದ್ದಾರೆ. ಆ ವರದಿಯನ್ನ ಮುಂದೆ ಇವತ್ತು ಮಂಡಿಸ್ತಾರೆ. ಅದಕ್ಕೆ ತಮ್ಮಗಳ ಅಭಿಪ್ರಾಯಗಳನ್ನ ನೀವು ತಿಳಿಸಬೇಕು ಅಂತಕ್ಕಂಥದ್ದು ಹೇಳ್ತಾ ಈ ಸಾಮಾಜಿಕ ಪರಿಚಯ ಅಂತಂದ್ರೆ ಜನರ ಮುಂದೆ ತೆರೆದಿಟ್ಟು ಏನು ವಾಸ್ತವ ಸತ್ಯ ಇದೆ ಅದನ್ನ ಜನರ ಮುಂದೆ ತೆರೆದಿಟ್ಟು ವರದಿಯನ್ನು ಅಂತಿಮಗೊಳಿಸುವ ಪರಿಶೋಧನಾ ಗ್ರಾಮ ಸಭೆಯ ಉದ್ದೇಶವನ್ನ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಮಾಯಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ದಿನಾಂಕ 11 ಜುಲೈ 2023 ಇಂದಿನವರೆಗೆ ಏನು ರಾಜ್ಯ ವಿಶೇಷ ಸಾಮಾಜಿಕ ಪರಿಶೋಧನಾ ತಂಡದವರು ಬಂದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಚೇರಿಯಲ್ಲಿ ಹಾಗೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 5 ಎಲ್ಲ ಕಾಮಗಾರಿಗಳನ್ನ ನೋಡಿ ತಾವು ಮಾಡಿದಂತ ವರದಿಯನ್ನ ಮಂಡನೆ ಮಾಡಿ ಸರ್ 2 ಸೋಷಿಯಲ್ ಆಡಿಟ್ ಆಗಿದೆ, ಅದನ್ನ ಅನುಕೂಲ ಬರ್ತೀನ. ನಿಮ್ಮ ಪಂಚಾಯತಿಗೆ ಅವರು ಯಾರು ಕೊಟ್ಟಿಲ್ಲ, ಅವ್ರಿಗೆ ಮಾಹಿತಿ ಕೊಡ್ರಿ. ಅದನ್ನ ನಾನು ಮೊನ್ನೆ ಮೀಟಿಂಗ್ ಬಂದಾಗ್ಲೂ ಹೇಳಿದ್ದೀನಿ. ನಾನು ಸೋಷಿಯಲ್ ಆಡಿಟ್ ಆಗಿದೆ, ಸೋಷಿಯಲ್ ಆಡಿಟ್ ಅವ್ರು ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿ ತಮ್ಮ ಜೊತೆ ಬಂದಿದಾರ, ಇವ್ರಿಗೂ ಭೇಟಿಯಾಗಿದಾರ. ನೀವು ಗಟ್ಟಿಯಾಗಿ ಮಾತಾಡ್ರಿ, ನೀವು ಮುಚ್ಚಿಡ್ಬೇಡ್ರಿ ಆ ವಿಚಾರದಲ್ಲಿ. ಅನುಪಾಲ ಯಾರು ಕೊಡ್ಬೇಕು? ಸೋಷಿಯಲ್ ಆಡಿಟ್ ಅಲ್ಲಿ ಅಲ್ಲ, ಸೋಷಿಯಲ್ ಆಡಿಟ್ ಅಲ್ಲಿ ಆಗಿದೆ. ಅನುಪಾಲ ಯಾರು ಕೊಡ್ಬೇಕು? ಅವರು ಜಿಲ್ಲಾ ಸೋಷಿಯಲ್ ಅಧಿಕಾರಿಗಳು ಸೋಷಿಯಲ್ ಆಡಿಟ್ ಮಾಡಿದವರು ಇಲ್ಲಿವರೆಗೂ ಖಾತೆನ ಒಂದು ಕೊಟ್ಟಿಲ್ಲ ಸರ್. ಅನುಪಾಲನ ವರದಿಯನ್ನ ರಾಜ್ಯ ಸಾರಿ ಜಿಲ್ಲಾ ತಂಡದವರು ನಮ್ಗೆ ತಲುಪಿಸಿಲ್ಲ ಸರ್. ರಾಜ್ಯ ತಂಡದವ್ರು ಅಲ್ರಿ, ಜಿಲ್ಲಾ ಲೋಕಲ್ ಆಡಿಟ್ ಕೊಟ್ಟಿಲ್ಲ ಸ್ಥಳೀಯ ತಂಡದವ್ರು. ಅದಾದ ನಂತರ ಲೋಕಲ್ ಆಡಿಟ್ ಪಂಚಾಯತ್ 2022 ಕ್ಲಿಯರ್ ಆಗಿದೆ, ಅದನ್ನು ಅನುಪಾಲ ವರದಿನ ಕೊಡ್ರಿ, ಅದನ್ನ ಮೆನ್ಷನ್ ಆಗ್ಬೇಕು. ಲೋಕಲ್ ಆಡಿಟ್ 2022 ಲೋಕಲ್ ಆಡಿಟ್ ಸೋಷಿಯಲ್ ಆಡಿಟ್ ಆಗಿದೆ, ಅದನ್ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಕೂಡ ಆಗಿದೆ. ಅಲ್ಲ ಅನುಪಾಲ ಕೊಟ್ಟಿದೆ ಸರ್, ಕೊಡ್ತೀನಿ. ಅಲ್ಲ ಅನುಪಾಲ ಕೇಳ್ತಾ ಇದ್ದೀನಿ, ಅದನ್ನೊಂದು ಕಾಪಿ ಕೊಡ್ತೀನಿ. ಅನುಪಾಲ ಏನ್ ಮಾಡಿದಿರಲ್ಲ, ಅನುಪಾಲ ಏನ್ ಮಾಡಿದಿರಲ್ಲ, ಹಿಂದಿನವ್ರು ಏನ್ ನಿಮ್ಗೆ ರಿಪೋರ್ಟ್ ಕೊಟ್ಟಿದ್ರಲ್ಲ, ಕೊಟ್ಟಿಲ್ಲ ಅದನ್ನ ಹೇಳಿ ಅಂತ ಹೇಳ್ತಾರೆ. ಅದನ್ನೇ ಹೇಳಿ, ಅದನ್ನೇ ಅವ್ರು ಒಂದಿನ ವಾಟ್ಸಪ್ ಹಾಕ್ತಾರೆ, ನಾನೇ ಒಂದ್ಸರ್ತಿ ಕೇಳಿದ್ದೀನಿ ಸರ್.
ವಾಟ್ಸ್ಆಪ್ ಹಾಕ್ತಾರೆ ಇಮಿಡಿಯೇಟ್ ಡಿಲೀಟ್ ಮಾಡ್ತಾರೆ. ಅದನ್ನ ಪ್ರೊಸೀಡಿಂಗ್ ಅಲ್ಲಿ ಮಾಡ್ರಿ, ಅದು ನಮ್ಮಲ್ಲಿ ಒಂದು ಕೊಟ್ಟಿಲ್ಲ ಅಂತ ಹಿಂದಿನ ವರದಿಯನ್ನ ಗ್ರಾಮ ಪಂಚಾಯತ್ ಕೊಟ್ಟಿಲ್ಲ ಅಂತ ಬರೆಯ ಅನುಪಾಲನಾ ವರದಿಯನ್ನ ಕೊಡಲಿಲ್ಲ, ಸಾಮಾಜಿಕ ಪ್ರಸಾದ ವರದಿನೇ ಕೊಟ್ಟಿಲ್ಲ. ವರದಿನೇ ಕೊಟ್ಟಿಲ್ಲ, ನಾವು ಅನುಪಾಲನ ವರದಿನೇ ಮಾಡೋಕ್ಕಾಗಿಲ್ಲ. ಸಾಮಾಜಿಕ ಪರಿಶೋಧನೆ ವರದಿಯನ್ನ ನಮಗೆ ನೀಡದ ಕಾರಣ ನಾವು ಅನುಪಾಲನಾ ವರದಿಯನ್ನ ಮಾಡಲು ಸಾಧ್ಯವಾಗಿಲ್ಲ. ಈ ಒಂದು ನಾನು ಹೇಳಿದಂತೆ ಸುಮಾರು 15-16 ದಿನಗಳಿಂದ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದು ತಾವು ನೋಡಿ ಏನು ವರದಿಯನ್ನ ಮಾಡಿಕೊಟ್ಟಿದ್ದಾರೆ, ಆ ವರದಿಯನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ಶ್ರೀ ರಾಜಕುಮಾರ್ ಸರ್ ಅವರಿಗೆ ಹೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರಾಜಕುಮಾರ್ ಅಂತ ಹೇಳಿ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಚಾಮರಾಜನಗರ ತಾಲೂಕು. ಕಳೆದ 15 ದಿನಗಳ ಕಾಲ ನಾಗಡದಿನಿ ಗ್ರಾಮ ಪಂಚಾಯತಿಯಲ್ಲಿ ವಾಸ್ತವ್ಯವಿತ್ತು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 3 ವರ್ಷಗಳ ಯೋಜನೆಯಡಿ 3 ವರ್ಷಗಳಲ್ಲಿ ಅನುಷ್ಠಾನಗೊಂಡಂತಹ ಕಾಮಗಾರಿಗಳ ಒಂದು ನೀವೇ ಕ್ರಿಯೇಟ್ ಮಾಡ್ತಾರೆ, ಇಲ್ಲಿ ನೋಡಲಾಧಿಕಾರಿ ಇದ್ದಾರೆ. ಆಮೇಲೆ ಕೊಡ್ತೀವಿ ನಿಮ್ಗೆ, ಒಂದ್ ಅಷ್ಟಕ್ಕೆ ಸಿಗುತ್ತೆ ನಿಮ್ಗೆ, ಯಾವ ಇರಲಿ ಎಷ್ಟು ಖರ್ಚಾಗಿದೆ. ಇದರಲ್ಲಿ ಮೊದಲನೇದಾಗಿ 2020-21 ಸಾಲಿನಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಂಡಂತಹ ಕಾಮಗಾರಿಗಳ ವಿವರ, ಅಂದ್ರೆ ಏಪ್ರಿಲ್ 1, 2020 March 31, 2021 1 ವರ್ಷದ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಅನುಷ್ಠಾನಗೊಂಡಿರತಕ್ಕಂಥ ಕಾಮಗಾರಿಗಳು 551 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಕೂಲಿ ಮೊತ್ತ 1,94,09,78 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿದೆ. 2,60,10,455 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿದೆ. ಒಟ್ಟು ಗ್ರಾಮ ಪಂಚಾಯತಿ ವತಿಯಿಂದ 2020-21 ಸಾಲಿನಲ್ಲಿ ಖರ್ಚಾಗಿರ್ತಕ್ಕಂಥದ್ದು 4,55,19,533 ರೂಪಾಯಿಗಳು. ಹಾಗೇನೆ ತೋಟಗಾರಿಕಾ ಇಲಾಖೆ ವತಿಯಿಂದ ಅನುಷ್ಠಾನಗೊಂಡಿರುವ ಕಾಮಗಾರಿಗಳು 4 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಕೂಲಿ ಮೊತ್ತ 1,85,000 ಕೂಲಿ ಮೊತ್ತ ಖರ್ಚಾಗಿದೆ. ಸಾಮಗ್ರಿ ಮೊತ್ತ ಯಾವುದೇ ತರಹದ ಸಾಮಗ್ರಿ ಮೊತ್ತ ಖರ್ಚಾಗಿಲ್ಲ. ಒಟ್ಟು ಮೊತ್ತ 1,85,075 ರೂಪಾಯಿ ತೋಟಗಾರಿಕಾ ಇಲಾಖೆ ವತಿಯಿಂದ 2020-21 ಸಾಲಿನಲ್ಲಿ ಖರ್ಚಾಗಿರ್ತಕ್ಕಂಥದ್ದು. ಹಾಗೇನೆ 673 ಮಾನವ ದಿನಗಳು ಸೃಜನೆಯಾಗಿದೆ. ಹಾಗೇನೆ ರೇಷ್ಮೆ ಇಲಾಖೆ ವತಿಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಕೂಲಿ ಮೊತ್ತ 99,825 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಸಾಮಗ್ರಿ ಮೊತ್ತ ಯಾವುದೇ ತರಹ ಸಾಮಗ್ರಿ ಮೊತ್ತ ಖರ್ಚಾಗಿಲ್ಲ. ಒಟ್ಟು ಖರ್ಚಾಗಿರುತ್ತ ಮೊತ್ತ 99,825 ರೂಪಾಯಿ. ಇದು 363 ಮಾನವ ದಿನಗಳು ಸೃಜನೆಯಾಗಿದೆ. ಸಾಮಾಜಿಕ ವಲಯ ಅರಣ್ಯ ಇಲಾಖೆ ವತಿಯಿಂದ 4 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. 1,065 ಮಾನವ ದಿನಗಳು ಆಗಿದೆ. 2,92,875 ರೂಪಾಯಿ ಖರ್ಚಾಗಿದೆ. 50,092 ರೂಪಾಯಿ ಸಾಮಗ್ರಿ ಖರ್ಚಾಗಿದೆ. ಒಟ್ಟು 44,43,787 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಹಾಗೇನೆ ಕೃಷಿ ಇಲಾಖೆ ವತಿಯಿಂದ 51 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಅದರಲ್ಲಿ 9,002 ಮಾನವ ದಿನಗಳು ಸೃಜನೆಯಾಗಿದೆ. ಕೂಲಿ ಮೊತ್ತ 25,46,530 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ತರ ಖರ್ಚಾಗಿಲ್ಲ. ಒಟ್ಟು ಖರ್ಚಾಗಿರ್ತಕ್ಕಂಥದ್ದು 25,46,530 ರೂಪಾಯಿ. ಒಟ್ಟು ಈ ಎಲ್ಲಾ ಇಲಾಖೆಗಳಿಂದ 2020-21 ಸಾಲಿನಲ್ಲಿ ಒಟ್ಟು 612 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. 84,301 ಮಾನವ ದಿನಗಳು ಸೃಜನೆಯಾಗಿದೆ. 2,25,33,383 ರೂಪಾಯಿ ಕೂಲಿ ಖರ್ಚಾಗಿದೆ. 2,68,61,352 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿದೆ. 4,87,94,740 ರೂಪಾಯಿ ಒಟ್ಟು ಈ ಒಂದು ಆರ್ಥಿಕ ವರ್ಷದಲ್ಲಿ ಖರ್ಚಾಗಿರ್ತಕ್ಕಂಥದ್ದು. ಹಾಗೇನೆ 2021-22 ಸಾಲಿನಲ್ಲಿ ಅಂದ್ರೆ 1/4/2021 3/3/2022 ಈ ಒಂದು ವರ್ಷದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ 781 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. 97,667 ಮಾನವ ದಿನಗಳು ಸೃಜನೆಯಾಗಿದೆ.
ಕೂಲಿ ಮತ್ತು ಖರ್ಚಾಗಿರ್ತಕ್ಕಂಥದ್ದು 2,72,66,697 ರೂಪಾಯಿ ಕೂಲಿ ಖರ್ಚಾಗಿದೆ. 1,95,34,676 ರೂಪಾಯಿ ಸಾಮಗ್ರಿ ವೆಚ್ಚ ಖರ್ಚಾಗಿದೆ. ಒಟ್ಟು ಗ್ರಾಮ ಪಂಚಾಯತಿ ವತಿಯಿಂದ 4,68,63,374 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ತೋಟಗಾರಿಕೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. 2 ಕಾಮಗಾರಿಗಳಿಗೆ ಯಾವುದೇ ತರ ಕೂಲಿ ಮೊತ್ತ ಪಾವತಿ ಆಗಿಲ್ಲ. ಸಾಮಗ್ರಿ ಮೊತ್ತ 26,500 ರೂಪಾಯಿ ಖರ್ಚಿದೆ. ಒಟ್ಟು ಖರ್ಚಾಗಿರುವ ಮೊತ್ತ 26,500 ರೂಪಾಯಿ. ಹಾಗೇನೆ ರೇಷ್ಮೆ ಇಲಾಖೆ ವತಿಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಒಟ್ಟು 398 ಮಾನವ ದಿನಗಳು ಸೃಜನೆಯಾಗಿದೆ. ಕೂಲಿ ಮೊತ್ತ 1,15,22 ರೂಪಾಯಿ ಖರ್ಚಾಗಿದೆ. ಇದಕ್ಕೆ ಯಾವುದೇ ತರ ಸಾಮಗ್ರಿ ಮೊತ್ತ ಖರ್ಚಾಗಿಲ್ಲ. ಒಟ್ಟು ಖರ್ಚಾಗಿರ್ತಕ್ಕಂಥದ್ದು 1,15,28 ರೂಪಾಯಿ. ಹಾಗೇನೆ ಸಾಮಾಜಿಕ ವಲಯ ಅರಣ್ಯ ಇಲಾಖೆ ವತಿಯಿಂದ 8 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. 871 ಮಾನವ ದಿನಗಳು ಸೃಜನೆಯಾಗಿದೆ. ಇದಕ್ಕೆ 2,50,4,73 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿದೆ. 1,21,158 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿದೆ. ಒಟ್ಟು 371,630 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಕೃಷಿ ಇಲಾಖೆ ವತಿಯಿಂದ ಅನುಷ್ಠಾನಗೊಂಡಿರುವ ಕಾಮಗಾರಿಗಳು 68. ಮಾನವ ದಿನಗಳು ಸೃಜನೆಯಾಗಿರ್ತಕ್ಕಂಥ ಮಾನವಗಳಲ್ಲಿ 8,873 ರೂಪಾಯಿ 873. ಕೂಲಿ ಮೊತ್ತ 2,36,68,500 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿದೆ. ಇದಕ್ಕೆ ಯಾವುದೇ ತರ ಸಾಮಗ್ರಿ ಮೊತ್ತ ಖರ್ಚಾಗಿಲ್ಲ. 23,68,211 ರೂಪಾಯಿ ಖರ್ಚಾಗಿದೆ. ಒಟ್ಟು 2021-22 ಸಾಲಿನಲ್ಲಿ ಈ ಎಲ್ಲಾ ಇಲಾಖೆಗಳ ವತಿಗಳಿಂದ 861 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. 1,07,809 ಮಾನವ ದಿನಗಳು ಸೃಜನೆಯಾಗಿದೆ. 3,403 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿದೆ. 1,96,87,337 ಸಾಮಗ್ರಿ ಖರ್ಚಾಗಿದೆ. ಒಟ್ಟು ಖರ್ಚಾಗಿರ್ತಕ್ಕಂಥದ್ದು 4,96,87,337 ರೂಪಾಯಿ. ಹಾಗೇನೆ 2022-23 ಸಾಲಿನಲ್ಲಿ ಅಂದ್ರೆ 1,04,2027 31-3-2023 ಸಾಲಿನ ಅವಧಿಗೆ ಖರ್ಚಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ವತಿಯಿಂದ 785 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಇದಕ್ಕೆ 71,265 ಮಾನವ ದಿನಗಳು ಸೃಜನೆಯಾಗಿದೆ. 2,12,43,100 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿದೆ. 2,98,18,636 ರೂಪಾಯಿ ಸಾಮಗ್ರಿ ಖರ್ಚಾಗಿದೆ. ಒಟ್ಟು 5,10,61,744 ರೂಪಾಯಿ ಗ್ರಾಮ ಪಂಚಾಯತಿ ವತಿಯಿಂದ ಖರ್ಚಾಗಿರ್ತಕ್ಕಂಥದ್ದು. ಇನ್ನು PLD ಇಲಾಖೆ ವತಿಯಿಂದ 4 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. 303 ಮಾನವ ದಿನಗಳು ಸೃಜನೆಯಾಗಿದೆ. 93,627 ರೂಪಾಯಿ ಕೂಲಿ ಪಾವತಿಗಿದೆ. ಇದಕ್ಕೆ ಯಾವುದೇ ತರಹದ ಸಾಮಗ್ರಿ ಪಾವತಿಗಿಲ್ಲ. ಒಟ್ಟು 93,627 ರೂಪಾಯಿ ಖರ್ಚಾಗಿದೆ. ಇನ್ನು ಸಾಮಾಜಿಕ ವಲಯ ಅರಣ್ಯ ಇಲಾಖೆ ವತಿಯಿಂದ 12 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಇಲ್ಲಿ 1,038 ಮಾನವ ದಿನಗಳು ಸೃಜನೆಯಾಗಿದೆ. 3,20,732 ರೂಪಾಯಿ ಕೂಲಿ ಖರ್ಚಾಗಿದೆ. 27,224 ರೂಪಾಯಿ ಸಾಮಗ್ರಿ ವೆಚ್ಚ ಖರ್ಚಾಗಿದೆ. ಒಟ್ಟು 3,67,900 ರೂಪಾಯಿ ಖರ್ಚಾಗಿದೆ. ಹಾಗೇನೆ ಕೃಷಿ ಇಲಾಖೆ ವತಿಯಿಂದ 24 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. 2,918 ಮಾನವ ದಿನಗಳು ಸೃಜನೆಯಾಗಿದೆ. 8,19,172 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿದೆ. 1,18,233 ರೂಪಾಯಿ ಸಾಮಗ್ರಿ ವೆಚ್ಚ ಖರ್ಚಾಗಿದೆ. ಒಟ್ಟು 9,37,409 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಒಟ್ಟಾರೆಯಲ್ಲಿ 2022-23 ಸಾಲಿನಲ್ಲಿ ಎಲ್ಲಾ ಇಲಾಖಾ ವತಿಗಳಿಂದ 825 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. 75,524 ಮಾನವ ದಿನಗಳು ಸೃಜನೆಯಾಗಿದೆ. ಕೂಲಿ ಮೊತ್ತ 2,24,76,694 ಕೂಲಿ ಮೊತ್ತ ಖರ್ಚಾಗಿದೆ. ಸಾಮಗ್ರಿ ಮೊತ್ತ 2,99,68,693 ಸಾಮಗ್ರಿ ಮೊತ್ತ ಖರ್ಚಾಗಿದೆ. ಒಟ್ಟು 5,24,40,747 ರೂಪಾಯಿ 2022-23 ಸಾಲಿನಲ್ಲಿ ಖರ್ಚಾಗಿರ್ತಕ್ಕಂಥದ್ದು. ಇದರಲ್ಲಿ ಒಟ್ಟು 3 ವರ್ಷಗಳಿಂದ ಒಟ್ಟಾರೆಯಾಗಿ 44,123 ಕುಟುಂಬಗಳು ಎಚ್ಡಿಡಿ ಕೆಲಸ ನಿರ್ವಹಿಸಿ ಕೂಲಿ ಪಡೆದುಕೊಂಡಿರುವುದು ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದಿರುತ್ತೆ. 2020-21 ಸಾಲಿನಲ್ಲಿ ನಮ್ಗೆ ಒಟ್ಟು 86 ಕಾಮಗಾರಿಗಳ ಕಡತಗಳನ್ನ ಒದಗಿಸಿರುವುದಿಲ್ಲ. ಹಾಗೇನೆ 2021-22 ಸಾಲಿನಲ್ಲಿ 69 ಕಾಮಗಾರಿಗಳ ಕಡತಗಳನ್ನ ಒದಗಿಸಿರುವುದಿಲ್ಲ. ಹಾಗೇನೆ 2022-23 ಸಾಲಿನಲ್ಲಿ 56 ಕಾಮಗಾರಿಗಳ ಕಡತಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒದಗಿಸಿರುವುದಿಲ್ಲ. ಹಾಗೇನೆ 2020-22 ಸಾಲಿನಲ್ಲಿ 34 ಕಾಮಗಾರಿಗಳ ಕಡತಗಳಲ್ಲಿ 3 ಹಂತದ ಅಂದ್ರೆ ಕಾಮಗಾರಿಯ 3 ಹಂತದ ಛಾಯಾಚಿತ್ರಗಳನ್ನ ಅಳವಡಿಸಿರುವುದಿಲ್ಲ. ಅಂದ್ರೆ ಯಾವುದೇ ಒಂದು ಕಾಮಗಾರಿ ಅನುಷ್ಠಾನ ಆಗ್ಬೇಕಾದ್ರೆ ಕಾಮಗಾರಿ ಪೂರ್ವ ಅಂದ್ರೆ ಕಾಮಗಾರಿ ಸ್ಟಾರ್ಟ್ ಆಗೋದ್ ಮುಂಚೆ ಯಾವ ರೀತಿ ಇತ್ತು ಆ ಒಂದು ಸ್ಥಳ ಅನ್ನೋದು ತದನಂತರ ಕಾಮಗಾರಿ ನಡೆಯತಕ್ಕಂತಹ ಸ್ಥಳದಲ್ಲಿ ಕಾಮಗಾರಿ ನಡೆಯುತ್ತಿರುವಾಗ ಒಂದು ಛಾಯಾಚಿತ್ರವನ್ನ ಅಳವಡಿಸಬೇಕಾಗುತ್ತೆ.
ಅದಾದ್ಮೇಲೆ ಕಾಮಗಾರಿ ಪೂರ್ಣ ಆದ್ಮೇಲೆ ಒಂದು ಛಾಯಾಚಿತ್ರನ ಓಡಿಸಿದೆ ಅಂತ. ಈ ರೀತಿ ಒಂದು ಕಾಮಗಾರಿಯ ಮೂರು ಹಂತದ ಛಾಯಾಚಿತ್ರಗಳನ್ನ ಕಾಮಗಾರಿ ಕಳತೆಗಳಲ್ಲಿ ಲಭ್ಯವಿರಲಿಲ್ಲ. ಹಾಗೇನೆ 2021-22 ಸಾಲಿನಲ್ಲಿ 69 ನಮಗೆ 176 ಕಾಮಗಾರಿ ಕಳತೆಗಳಲ್ಲಿ ಈ ಒಂದು ಮೂರು ಹಂತದ ಛಾಯಾಚಿತ್ರಗಳನ್ನ ಲಗತ್ತಿರಲಿಲ್ಲ. ಹಾಗಾದ್ರೆ 2022-23 ಸಾಲಿನಲ್ಲಿ 248 ಕಾಮಗಾರಿ ಕಡತಗಳಲ್ಲಿ ಈ ಒಂದು ಮೂರು ಹಂತದ ಛಾಯಾಚಿತ್ರಗಳನ್ನ ಒದಗಿಸಿರಲಿಲ್ಲ. ಹಾಗೇನೆ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಈ ಹೊಸಳತಿಗೆ ಶಿಫಾರಸು ಮಾಡ್ತಕ್ಕಂತ ಒಂದು ಅಂಶಗಳು, ಅದರಲ್ಲಿ ಮೊದಲನೇದಾಗಿ ಹೆಚ್ಚುವರಿ ಅಂದ್ರೆ ಅಂದಾಜು ಮೊತ್ತಕ್ಕಿಂತ ಹೆಚ್ಚುವರಿ ಪಾವತಿ ಆಗಿರ್ತಕ್ಕಂಥದ್ದು, ಹಾಗೆ ಎಲ್ಲಿ ದಾಖಲೆಗಿಂತ ಹೆಚ್ಚುವರಿ ಪಾವತಿ ಆಗಿರ್ತಕ್ಕಂಥದ್ದನ್ನು ನಾನು ಮೊದಲನೇದಾಗಿ ತಿಳಿಸ್ತೇನೆ. ನಾಗರದಿನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ರಕ್ಷಣಾ ಗೋಡೆ ನಿರ್ಮಾಣ ಭಾಗ 2 ಅಂತ ಒಂದು ಕಾಮಗಾರಿ ಇದೆ. ಈ ಕಾಮಗಾರಿಗೆ ಅಂದಾಜು ಮೊತ್ತ 10 ಲಕ್ಷ ರೂಪಾಯಿ ಇದೆ. ಒಟ್ಟು ಪಾವತಿ ಆಗಿರ್ತಕ್ಕಂಥದ್ದು 10,12,880 ರೂಪಾಯಿ. ಅಳತೆ ಪುಸ್ತಕದಲ್ಲಿ ದಾಖಲಿಸಿರ್ತಕ್ಕಂಥದ್ದು 995,533 ರೂಪಾಯಿ. ಇದು ಅಳತೆ ಪುಸ್ತಕಕ್ಕಿಂತ ಹೆಚ್ಚುವರಿಯಾಗಿ 17,347 ರೂಪಾಯಿ ಹೆಚ್ಚುವರಿಯಾಗಿ ಪಾವತಿ ಇರುತ್ತೆ. ಇದನ್ನ ನಾವು ಹೆಚ್ಚುವರಿ ಪಾವತಿ ಆಗಿದ್ದನ್ನ ವಸೂಲಾತಿಗೆ ಶಿಫಾರಸನ್ನ ಮಾಡ್ತಾ ಇದ್ದೇವೆ. ಸರ್, 2021-22. ಹಾಗೇನೆ ಮತ್ತೆ 2021-22 ಎಸ್ಟಿಮೇಟ್ ಫ್ರೀಸ್ ಆಗ್ತದೆ ಸರ್. ಅದು 1 ರೂಪಾಯಿನು ಹೆಚ್ಚಿಗೆ ತಗೊಳ್ಳಲ್ಲ, ಹೆಂಗ್ ಪೇಮೆಂಟ್ ಆಗ್ತದೆ ಸರ್? ಅದು ಈಗ ಹೊಸದಾಗಿ ಫ್ರೀಜ್ ಆಗಲ್ಲ ಇತ್ತೀಚಿನ ದಿನಗಳಲ್ಲಿ ಈಗ ಪ್ರೆಸೆಂಟ್ ಫ್ರೀಜ್ ಆಗಲ್ಲ. ಯಾಕಂದ್ರೆ ಸೆಕ್ಯೂರಲ್ಲಿ ಈಗ ಆ ಒಂದು ವ್ಯವಸ್ಥೆ ಇದೆ, ಹಿಂದೆ ಇರಲಿಲ್ಲ ಸರ್. ಎರಡು ಸೇರಿ ಸರ್, ಅದು ಟೋಟಲ್ ಹಾಕಿರೋದು ನಾವು ಸರ್. ಟೋಟಲ್ ಸರ್ 1,80,900 ರೂಪಾಯಿ ಎನ್ಎಂಆರ್ ಆಗಿದೆ. ಇದಕ್ಕೆ ಮೆಟೀರಿಯಲ್ ಆಗಿರೋದು 8,07,730 ರೂಪಾಯಿ ಮೆಟೀರಿಯಲ್ ಆಗಿದೆ. ಅಲ್ಲಿಗೆ ಯಾವ್ದು ಎಕ್ಸಸ್ ಅಂತ ನೋಡಿ ನೀವು. ಆಯ್ತಲ್ಲ ಸರ್, ಅದಕ್ಕೆ ಪರ್ಮಿಷನ್ ಬರಬೇಕಲ್ಲ. ನೀವು ಕೊಡೋದಿಲ್ಲ, ನಾನು ಕೊಡೋದಿಲ್ಲ. ಗೌರ್ಮೆಂಟ್ ರೂಲ್ ಐತೆ, ಅದ್ರ ಪ್ರಕಾರ ಮಾಡ್ಕೊಂತೀವಿ. ಎಸ್ಟಿಮೇಟ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ನಾನು ಮೆಟೀರಿಯಲ್ ಬಗ್ಗೆ ಮಾತಾಡ್ತಿಲ್ಲ ಸರ್. ಮೆಟೀರಿಯಲ್ ಆಗಿತ್ತಂದ್ರೆ ವಸೂಲಾತಿಗೆ ಹಾಕ್ರಿ. ಎನ್ಎಂಆರ್ ಆಗಿತ್ತು ಅಂದ್ರೆ ನಮ್ಗೆ ಕನ್ಸೆಷನ್ ಕೊಡಿ ಸರ್, ಅಷ್ಟೇ. 10% ಕನ್ಸೆಷನ್. ಈಗ ವಸೂಲಾತಿ ಶಿಫಾರಸ್ ಮಾಡಿ ಆಮೇಲೆ ನೀವು ಅದು ಯಾವ್ದಿದೆ ನೋಡಿ ಬರ್ರಿ. ಹಂಗಲ್ಲ ಸರ್, ವಸೂಲಾತಿಗೆಲ್ಲ ನೀವು ಅಬ್ಜೆಕ್ಷನ್ ಇಡ್ರಿ. ನೀವು ಏನ್ ನೀವು ಎಕ್ಸೆಸ್ ಮಾಡಿದ್ರಿ ಅದು ವಸೂಲಾತಿ ಶಿಫಾರಸ್ ಮಾಡಿದ್ರೆ ನೀವು ಅವಾಗ ಎನ್ಎಂಆರ್ ಇದೆಯೋ ಎನ್ಎಂಆರ್ ಇತ್ತು ಅಂದ್ರೆ 10% ಎಕ್ಸ್ಪೆಕ್ಟ್ ಕೊಡಿ ಸರ್. ಗೌರ್ಮೆಂಟ್ ರೂಲ್ ಐತೆ, ನೀವ್ ಎಕ್ಸ್ಪೆಕ್ಟ್ ಕೊಡ್ಬೇಕು. ನೀವು ನಾನಲ್ಲ, ನಾನು ಪೇಮೆಂಟ್ ಮಾಡಿದ್ದು ನಾನು ಅನ್ಕೋಟ್ರಿ. ನೀವು
ನಾನೇನ್ ಹೇಳ್ತಾ ಇದ್ದೀನಿ, ಬಿ ಓ ಸಿ ಆಗಿತ್ತು ಅಂದ್ರೆ ಬಿ ಓ ಸಿ ಅಂತ ಹೇಳ್ರಿ, ಎನ್ ಎಂ ಆರ್ ಆಗಿತ್ತು ಅಂದ್ರೆ 10% ಎಕ್ಸ್ಕ್ಯೂಸ್ ಕೊಡ್ರಿ ನಮ್ಗೆ, ಅದನ್ನ ಅಬ್ಜೆಕ್ಷನ್ ಅಲ್ಲಿ ಇಡ್ರಿ. ಈಗ ಒಂದು ಲೆಕ್ಸರ್ ಪೇಮೆಂಟ್ ಆಗಿದೆ, ಹೆಚ್ಚುವರಿ ಪಾವತಿ ಆಗಿರುತ್ತೆ, ಏನು ಎಸ್ಟಿಮೇಟ್ ಕಾಸ್ಟ್ ಇದೆ ಅದಕ್ಕಿಂತ ಹೆಚ್ಚುವರಿ ಪೇಮೆಂಟ್ ಆಗಿದೆ. ಎಸ್ಟಿಮೇಟ್ ಅಲ್ಲಿ ಇಷ್ಟು ಖರ್ಚು ಮಾಡಿದೀವಿ ಅಂತ ಬರ್ದಿದ್ದಾರೆ, ಇಷ್ಟೇ ಕೆಲಸ ಆಗಿದೆ ಇಷ್ಟೇ ಮಾಡಿದೀವಿ ಅಂತ ಬರ್ದಿದ್ದಾರೆ. ಸೊ ಅದಕ್ಕಿಂತ ಜಾಸ್ತಿ ಆಗಿದೆ, ಹಾಗಾಗಿ ನೇಮ್ ಪ್ರಕಾರ ವಸೂಲಾತಿ ಮಾಡ್ತಾ ಇದೀವಿ, ಶಿಫಾರಸು ಜನರ ಒಪ್ಪಿಗೆ ಕೇಳಿ. ಇದನ್ನ ಹೆಚ್ಚುವರಿ ಪೇಮೆಂಟ್ ಆಗಿರೋದ 17,300 ರೂಪಾಯಿ ನಾವು ರಾಮಸಭೆ ಯಜಮಾನ ಕೊಟ್ಟಿದೀವಿ, ನಾವು ಅದನ್ನ ನಿರ್ಣಯಿಸ್ಬೇಕು. ನಾಗರದಲ್ಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ರಕ್ಷಣಾ ಗೋಡೆ ನಿರ್ಮಾಣ ಕಾಂಪೌಂಡ್ ಭಾಗ 2. ಲೇಬರ್ ಅಲ್ಲ ಸರ್, ಅದು ಮೆಟೀರಿಯಲ್ ಲೇಬರ್ ಎರಡು ಸೇರಿಸಿ ನೋಡಿ ಸರ್, ಎಸ್ಟಿಮೇಟ್ ಅಲ್ಲಿ 10 ಲಕ್ಷ ಅಂತ ಇದೆ. ನೀವ್ ಎನ್ ಎಂ ಆರ್ ಬಾಂಡ್ ಮಾಡಿದ್ರು ಎಂಪಿ ಬರಬೇಕಲ್ಲ, ಎನ್ ಎಂ ಆರ್ ಎಸ್ಗೆ ಮಾಡಿದೀನಿ ಕೆಲಸ ಮಾಡಿದ್ರು ಎಂಪಿ ಬರೆದ್ರು 9,95,000 ರೂಪಾಯಿ ಆಗಿದ್ರು ಎಕ್ಸೆಸ್ ಆಗಿದ್ರೆ ಈಗ ರಿಕವರಿ ಲೇಬರ್ ಅಲ್ಲಿ ಎಕ್ಸೆಸ್ ಕೊಡ್ರಿ ಸರ್, ಲೇಬರ್ ಇದ್ರು ಸರ್ ಈಗ ಎಂಪಿ ಬರೆದಿಲ್ಲ. ಅದಕ್ಕೆ 10 ಲಕ್ಷ ಎಸ್ಟಿಮೇಟ್ ಕೊಟ್ಟಿರೋದು, ಅವ್ರು ಎಂಬಿ ಬಂದಿರೋದು 10 ಲಕ್ಷಕ್ಕೆನೆ ಆಯ್ತಾ, ಅವರು 10% ಎಕ್ಸಿಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ರೂಲ್ ಇತ್ತು ಅಂತಂತಂದ್ರೆ ಎನ್ ಎಂ ಆರ್ ಅಲ್ಲಿ 10% ಎಕ್ಸ್ಟ್ರಾ ಕೊಡ್ರಿ, 17,000 ರೂಪಾಯಿ ಎಕ್ಸ್ಟ್ರಾ ಆಗಿದೆ ಅಂತಂದ್ರೆ ನೀವು ರಿಕವರಿ ಆಗ್ತೀರಿ. ಇದು ಯಾವ್ದು ಈ ಅಬ್ಜೆಕ್ಷನ್ ಇಲ್ಲಿ, ನಾವು ಅದ್ರ ಏನೇ 10% ಅಂದ್ರೆ ಅದು ಎನ್ ಎಂ ಆರ್ ಅಲ್ಲಿ ಎಂಬಿ ಬರ್ದಿದ್ದಾನೆ ಅಂದ್ರೆ ಮುಗಿದೋಯ್ತಾರೆ, ಎನ್ ಎಂ ಆರ್ ಎಂಬಿ ಅಲ್ಲಿ ಬರೀಬೇಕಾಗಿದೆ ಸರ್. ನೀವು ವಸೂಲಿ ಹೆಂಗ್ ಮಾಡ್ತಿರ್ತಾರೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಆದೇಶ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್, ದಯವಿಟ್ಟು ಆದೇಶ ನಮಗೆ ಗೊತ್ತಾಗಿಲ್ಲ, ನಿಮ್ಮ ತೀರ್ಮಾನಕ್ಕೆ ಕೊಡ್ತಾ ಇದ್ದೀನಿ ಆಯ್ತಾ. ಸರ್ಕಾರದ ಆದೇಶದಲ್ಲಿ 1 ಲಕ್ಷ ಇರುತ್ತೆ, ಎಕ್ಸಾಂಪಲ್ ಒಂದು ವಾಚಿನ ಬಗ್ಗೆ 100 ರೂಪಾಯಿ ಇರುತ್ತೆ ಅಂತ ಹೇಳಿದ್ರೆ ನಾವು 110 ರೂಪಾಯಿ ಕೊಟ್ಟು 10 ರೂಪಾಯಿ ಜಾಸ್ತಿ ಇದೆ ಅಲ್ವಾ, ಅದು ಕೆಲಸ ಆಗಿರ್ಬೋದು. ಎಲ್ಲ ಸರ್ಕಾರದ ಒಂದು ಪ್ರೇಮ ಇರುತ್ತೆ, ಆ ಪ್ರೇಮಲ್ಲಿ ನಾವು ಮನೆ ಕೆಲಸ ಮಾಡೋ ಹಕ್ಕಾಗಿರುತ್ತೆ ಆಯ್ತಾ. ಅದು ನಿಮ್ಮ ತೀರ್ಮಾನಕ್ಕೆ ಬಿಟ್ಟಿರ್ತೀವಿ ನಾವು, ನೀವ್ ಏನಂತೀರ ಆ ವಿಷಯ ನಾವು ತಗೊಳ್ತೀವಿ. ಯಾಕಂದ್ರೆ ನಿಮ್ಮಲ್ಲಿ ಸಭೆ ಇರೋದು ಕೇವಲ ನಿಮ್ಮ ಸಭೆ, ನಾವು ಅವರು ಕೇವಲ ನಿಮ್ಮ ಸಪೋರ್ಟ್ ಆಗಿರ್ತೇವೆ ಆಯ್ತಾ. 17,000 ರೂಪಾಯಿ ಎಷ್ಟು ಆಗಿದೆ ಅದಕ್ಕೆ ಅವರು ಆದೇಶ ಇದೆ ಅಂತ ಹೇಳಿದ್ರೆ 10% ಇದ್ದಾರೆ, ದಯವಿಟ್ಟು ಇದ್ದಾಗ ನಮ್ಗೆ ಆದೇಶ ಎಲ್ಲೂ ಇಲ್ಲ ಆಯ್ತಾ, ಓರಲ್ ಇನ್ಸ್ಟ್ರಕ್ಷನ್ ಎಲ್ಲೂ ಇಲ್ಲ ಆಯ್ತಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆದೇಶ ಇದ್ರೆ ಕೊಟ್ಟಿ ಸರ್, ಇವಾಗ ಆದೇಶ ಇದ್ದಮ್ಮ ನಾವು ನಿಮ್ಗೆ ಓಪನ್ ಮಾಡ್ತೀವಿ ಸರ್, ನೀವೊಂದು ಓಪನ್ ಮಾಡ್ತೀವಿ. ನಾವು ನಿಮ್ಮ ಆದೇಶ ಕೊಡಿ ಅಷ್ಟೇ, ನಾವು ನೀವು ಏನ್ ಗೊತ್ತಾ ಸರ್, ಅಡ್ರೆಸ್ ಕೂಡ ದಯವಿಟ್ಟು ಅಂತ ಮಾಡೋದಷ್ಟೇ.
ನಿಮಿಷ ದಯವಿಟ್ಟು ಇದ್ದ ಅಧ್ಯಕ್ಷ ಸರ್ ಅಧ್ಯಕ್ಷ ಇದೆ ಅಂತ ಹೇಳ್ತಾರೆ. ಎಷ್ಟು ಜನ ಒಪ್ಕೊಂತಾರೆ ಸರ್? ಅಧ್ಯಕ್ಷ ಒಪ್ಕೊಳ್ಳಿ. ಅಲ್ಲ ಇಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ, ಕೆಲಸಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡಿದ್ರೆ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾ ಇರೋದು. ಸರ್ ಏನಂದ್ರೆ ನಾವು ಮನೆ ಕೆಲಸದಾಗ ಮಾಡ್ಬೋದು, ನಿಯಮಾನುಸಾರ ಮಾಡ್ಬೇಕಂದ್ರೆ ಅದಕ್ಕೊಂದು ಫ್ರೀ ಆಕ್ಷನ್ ಅಂತ ಹೇಳ್ಬೇಕು. ಅದಕ್ಕೆ ಆತರ ಮಾಡ್ಬೇಕಂತಂದ್ರೆ ಮುಂಚೆ ನಾನು ಹೇಳ್ತೀನಿ, ಗ್ರಾಮ ಸಭಾ ನಡವಳಿಕೆ ಏನಾದ್ರು ಮಾಡಿದ್ರೆ ನೀವು ಅಕ್ಸೆಸ್ ಪೇಮೆಂಟ್ ಆಗ್ತಿದ್ರೆ ಗ್ರಾಮ ಸಭಾ ಅಪ್ರೂವ್ ಏನಾಗಿದ್ಯಾ? ಗ್ರಾಮ ಸಭೆ ಗಮನದವರು ಬರ್ಬೇಕಲ್ಲ ಸರ್? ಸರ್ ದಯವಿಟ್ಟು ಸರ್ ನಾನು ಹೇಳ್ತೀನಿ, ಮೂರು ಜನ ಮತ್ತಿದ್ದಾರೆ ಸರ್, ಅಬ್ಜೆಕ್ಷನ್ ಹೇಳಿ, ನಾನು ಅದ್ರ 10% ನಿಮ್ಗೆ ಎಕ್ಸ್ಕ್ಲೂಡ್ ಆದ್ರೆ ಲೆಟರ್ ಕೊಡ್ತೀನಿ, ಅವಾಗ ಕ್ಲಿಯರ್ ಮಾಡಿ ಸರ್. ಆಕ್ಷೇಪಣೆ ಮಾಡ್ಬೋದು. ನಿಮ್ ಗೊತ್ತಿಲ್ವಾ? ನಿಮ್ ಗೊತ್ತಿಲ್ವಾ ಅದೇ ಎಕ್ಸಸ್ ಆಗಿದೆ ಅಂತ ಗೊತ್ತಿದೆಯಲ್ವಾ? ಮತ್ತೆ ಹಾಕ್ಬಾರ್ದ್ರಿ, 990,000 ಸಮಥಿಂಗ್ ಬರ್ದಲ್ವಾ? ನೀವು ಎಂಬಿ ಬರ್ತಿರೋದು 9,00,000 90,000 ಮಾಡಿದೀರ ಅಲ್ವಾ? ಕೆಲಸ ಆಗಿದ್ರೆ ಜಾಸ್ತಿ ಬರಬೇಕಲ್ಲ ನೀವು. ಜನರಿಗೆ ಗೊತ್ತಾಗುತ್ತಾ ನಿಮ್ಗೆ ಗೊತ್ತಾಗುತ್ತಾ ಜಾಸ್ತಿ ಆಗಿದೆ ಅಂತ? ದಯವಿಟ್ಟು ಕೆಲಸ ಆಗಿದ್ರೆ ಜಾಸ್ತಿ ಎಂಬಿ ಬರ್ದಿರೋದು ನೀವು ನೀವು ಬರೀಬೇಕಲ್ವ ಸರ್? ಕೆಲಸ ಜಾಸ್ತಿ ಆಗಿದ್ರೆ ಹೇಳ್ತಾ ಇದ್ದಾರೆ, ಕೆಲಸ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಅವರು ಟೆಕ್ನಿಕಲ್ ಅಂಶ, ಅವರು ಟೆಕ್ನಿಕಲಿ ಇರೋದು ಆಯ್ತಾ, ಎಷ್ಟು ಕೆಲಸ ಆಗಿದೆ ಅಂತ ಹೇಳಿ ಅವ್ರು ಬಗೆ ಹಾಕಿರೋದು ನಿಮ್ಗೆ ಮಾಡಕ್ ಆಗಿರೋದು. ನಾವು ನೀವಲ್ಲ, ಎಷ್ಟು ಪ್ರಮಾಣದ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅವ್ರು ಇರೋದು, ಅವ್ರು ಎಣ್ಣೆ ಬರ್ದಿರೋದು ಕೇವಲ 9% ಮಾಡಿದ್ದಾರೆ ಎಂಬಿ ರೆಕಾರ್ಡ್ ಮಾಡಿರೋದು ಅಲ್ವಾ? ಕೆಲಸ ಆಗಿದೆ ಮಾಡ್ಬೇಕಲ್ವಾ? ಹೇಳಿ ಇಂಜಿನಿಯರ್ ಅಲ್ಲ, ಯಾಕೆ ಎಂಬಿ ರೆಕಾರ್ಡ್ ಮಾಡಿದ್ರೆ ಎಚ್ಎಸ್ಪಿ ಮಾಡಿದ ಕೆಲಸ ಅಷ್ಟೇ ಪ್ರಮಾಣದಾಗಿದೆ, ಇವಾಗ ಜಾಸ್ತಿ ಯಾಕೆ ಬರೋಲ್ಲ? ಕೆಲಸ ಮಾಡೋಣ ಇದನ್ನ ಆಯ್ತಾ, ನೀವು ಎಂಬಿ ಮಾಡಿದಲ್ಲ ತಾಂತ್ರಿಕ ಪರೀಕ್ಷೆ ಮಾಡೋಣ. ಒಂದು ನೀವು ಗ್ರಾಮ ಸಭೆನ ಮೂಲಕ ಹೋಗ್ತೀರಾ ಸರ್, ಟೆಕ್ನಿಕಲಿ ಬರ್ತೀರಾ ಅಥವಾ ನಿಮ್ಮ ನೀವ್ ಹೇಳಿದ್ದಲ್ಲ ನಾವು ಒಪ್ಪಲ್ಲ. ನೀವ್ ಹೇಳಿದ್ರೆ ಗ್ರಾಮ ಸಭೆ ಬಿಟ್ಟಿರಲ್ಲ, ಗ್ರಾಮ ಸಭೆ ಬಿಡ್ರಿ, ಅದು ಅಬ್ಜೆಕ್ಷನ್ ಇಡ್ತಾರೆ, ಅಬ್ಜೆಕ್ಷನ್ ಮಾಡ್ತಾರೆ, ಮಾತಾಡಿ. ನೀವ್ ಯಾಕೆ ಮಾತಾಡ್ತೀರಿ? ನೀವ್ ಯಾಕೆ ಮಾತಾಡ್ತೀರಿ? ನಾನು ಪಿಡಿಯೋ, ನಾನು ಮಾತಾಡೋದು ಅಕ್ಕ ಇದ್ರೆ ಮಾತಾಡ್ತೀನಿ. ವಾದ ಮಾಡಕ್ ಬಂದಿಲ್ಲ,
ಅಂದ್ರೆ ಎಕ್ಸೆಸ್ ಪೇಮೆಂಟ್ ಆದ್ರೆ ಎಂಬಿ ಬರೀತೀರಿ, ನೀವು ಕೆಲಸ ನೋಡಿ ಬರೀಲ್ಲ ನೋಡಿ ಬರೀತೀರಿ ಅಲ್ವಾ, ಅಮೌಂಟ್ ಎಷ್ಟಾಗುತ್ತೆ ಅದ್ರ ಮೇಲೆ ಎಂಬಿ ಬರೀತೀರ, ಕೆಲಸ ನೋಡಿ ಎಂಬಿ ಬರೀತೀರ, ಕೆಲಸ ನೋಡಿ ಎಂಬಿ ಬರೀತೀರ, ಅಮೌಂಟ್ ನೋಡಿ ಎಂಬಿ ಬರೀತೀರ, ಕೆಲಸ ನೋಡಿ ಎಂಬಿ ಕೆಲಸ ನೋಡಿ ಒಂಬತ್ತು ಅಂದ್ರೆ ತಗೊಳಕ್ ಸಾಧ್ಯ ಇಲ್ಲ ಸರ್, ಎಂಬಿ ನೀವ್ ಎಟ್ಟಿ ಬರ್ತೀರ ಅಷ್ಟಕ್ಕೆ ಪೇಮೆಂಟ್ ಮಾಡ್ಬೇಕು, ಎಂಬಿ ಎಷ್ಟು ಮಾಡಿದ್ರೆ ಅಷ್ಟಕ್ಕೆ ಪೇಮೆಂಟ್ ಮಾಡ್ಬೇಕು ತಾನೆ, ಹೌದಲ್ವಾ, ಈಗ ಹೆಚ್ಚಿಗೆ ಆಗಿರ್ತಾನೆ ಒಪ್ಪೋತಿರಲ್ವಾ, ಹೌದು ಅದು ಕೆಲಸ ಆಗಿದೆ ಅಂದ್ರೆ ನೀವ್ ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರಿ, ಎಕ್ಸ್ಎಕ್ಸ್ ನೀವ್ ಮಾಡ್ಬೋದು ಆಯ್ತು ಒಪ್ಪೋಣ, ಯಾಕೆ ಬರ್ಲಿಲ್ಲ ಹೌದು ಅದೇ ಕೊಡೋಣ, ಎಂಬಿ ಯಾಕೆ ಬರ್ದಿಲ್ಲ ಹಾಗೇನೆ
ಅವರು ನಾಡಿನಿಂದ ನಗರದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಹತ್ರ ಬಾಸ್ಕೆಟ್ ಬಾಲ್ ಆಟದ ಮೈದಾನ ಅಭಿವೃದ್ಧಿ ಇದಕ್ಕೆ 9,50,000 ಎಸ್ಟಿಮೇಟ್ ಕಾಸ್ಟ್ ಇದೆ, ಅಂದ್ರೆ ಅಂದಾಜು ಮೊತ್ತ ಇದೆ. ಪೇಮೆಂಟ್ ಆಗಿರ್ತಕ್ಕಂಥದ್ದು 9,68,937 ರೂಪಾಯಿ. ಎಂಬಿ ದಾಖಲಾಗಿರ್ತಕ್ಕಂಥದ್ದು 9,49,999 ರೂಪಾಯಿ. ಒಟ್ಟು 12,938 ರೂಪಾಯಿ ಹೆಚ್ಚುವರಿ ಪಾವತಿಗಿದೆ. ಇದನ್ನು ಕೂಡ ಗ್ರಾಮ ಸಭೆ ತೀರ್ಮಾನಕ್ಕೆ ವಸೂಲಾತಿಗೆ ಸೂಚಿಸಿದೆ. ವಸೂಲಾತಿಗೆ ಶಿಫಾರಸು ಮಾಡಲಾಗಿದೆ. ಗ್ರಾಮಸಭೆಯಲ್ಲಿ ಜನರ ತೀರ್ಮಾನಕ್ಕೆ ಬಿಡ್ತಾ ಇದ್ದಾರೆ. ಇದನ್ನ ವಸಲತೆ ಮಾಡುವ ಮತ್ತೆ ಆಕ್ಷೇಪಣೆ ಅಂತ ಅವರು ತೀರ್ಮಾನ ಮಾಡಬೇಕು ಅಂತ ಕೇಳ್ತಾರೆ. ಬಾಸ್ಕೆಟ್ ಬಾಲ್ ನೀವೇ ನೋಡ್ರಿ, ಅದು ಬಾಸ್ಕೆಟ್ ಬಾಲ್ ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಕೆಲಸ ತುಂಬಾ ಚೆನ್ನಾಗಿದೆ, ಕೆಲಸ ಆಗಿದೆ. ಆದ್ರೆ ಎಷ್ಟು ಹಣವನ್ನು ಖರ್ಚು ಮಾಡಬೇಕು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಅದನ್ನು ಒಳ್ಳೆ ಆಗ್ತಾ ಇದ್ರೆ ಅಂತ ಹೇಳ್ತಾ ಇದ್ವಿ. ಇದಕ್ಕೆ 9,68,938 ರೂಪಾಯಿ ಪೇಮೆಂಟ್ ಆಗಿದೆ. ಅವರು ಎಂಬಿ ಅಳತೆ ದಾಖಲಿಸಿರೋದು 9,49,999 ರೂಪಾಯಿ ಮಾತ್ರ, ಇಷ್ಟಕ್ಕೆ ಮಾತ್ರ ದಾಖಲಿಸ್ತಾವ್ರೆ. ಇಲ್ಲಿ ಇವರು ಯಾವುದೇ ತರ ಕಾಂಪೋನೆಂಟ್ ಮೆಟೀರಿಯಲ್ ಕಾಂಪೋನೆಂಟ್ ದಾಖಲಿಸಿಲ್ಲ. ನಾವು ಯಾವ್ದೋ ಒಂದು ಮಿಸ್ಟೇಕ್ ಮಾಡಿದ್ವಿ, ಒಂದು 10% ಬಿಡಿ ಯಾವ್ದೋ ಅಂತ ಹೇಳಿದ್ರೆ ಅದು ಬೇರೆ. ಆದ್ರೆ ಈ ತರದ ಪ್ರಕರಣಗಳು ತುಂಬಾ ಇದಾವೆ. ಆಯ್ತಾ, ದಯವಿಟ್ಟು ನೀವು ಎಲ್ಲರೂ ಅರ್ಥ ಮಾಡ್ಕೊಡಿ, ನಿಮ್ಮ ಅಭಿಪ್ರಾಯ ಕೊಡಿ, ಎಲ್ಲರ ಅಭಿಪ್ರಾಯ ಕೊಡಿ. ಯಾವ್ದು ತಪ್ಪಾಗಿದೆ ತಪ್ಪು ಅನ್ನೋಣ, ಯಾವ ಸರಿ ಇದೆ ಸರಿ ಅನ್ನೋಣ. ಎಲ್ಲರ ಸರಿ ಇದೆ ಅನ್ನೋದು, ಎಲ್ಲರ ತಪ್ಪಿದೆ ಅಂತ ಅನ್ನೋದು ನಮ್ದು ಅಲ್ಲ, ನೀವ್ ಹೇಳೋದು ಅಲ್ಲ. ಆಯ್ತಾ, ದಯವಿಟ್ಟು ಅರ್ಥ ಮಾಡ್ಕೊಡಿ, ಸರಿಯಾದ ತೀರ್ಮಾನ ಮಾಡೋಣ, ತೀರ್ಮಾನ ಕೊಡಿ. ನಾವು ತುಂಬ ಯಾರಿಗೆಲ್ಲ ಅಪಾದನೆ ಮಾಡ್ತೀವಿ, ಅವರೇ ದಾಖಲೆ ನಿರ್ವಹಣೆ ಮಾಡಿರೋ ಪ್ರಕಾರ ಹೇಳ್ತಾ ಇದೀವಿ. ಇಂಜಿನಿಯರ್ ಇಷ್ಟಕ್ಕೆ ಕೆಲಸ ಆಗಿದೆ ಅಂತ ಅವರೇ ಎತ್ತಿ ಬರ್ತಾರೆ, ಅವ್ರ ಪೇಮೆಂಟ್ ಮಾಡಿ ಅಂತ ಹೇಳಿದಾರೆ. ಅದಕ್ಕಿಂತ ಹೆಚ್ಚಿಗೆ ಪೇಮೆಂಟ್ ಆಗಿದೆ, ಅವಾಗ ನಾವು ಅದು ವಸೂಲಾತಿ ಶಿಫಾರಸು ಮಾಡಿ ಅಂತ ಹೇಳ್ತಾ ಇದೀವಿ. ಎಸ್ಟಿಮೇಟ್ 9,50,000 ರೂಪಾಯಿ ಕೊಡಿ. ನಮ್ಮ ಕೊಡೋದಲ್ಲ,
ನೀವು ತಾಲೂಕಲ್ಲಿ ಕೊಡ್ಬೇಕಾಗತ್ತೆ ಅಲ್ಲಿ ಕೊಡಿ. ಅದೇ ನಾವಿದೆ ಅಂತ ಹೇಳಿದ್ರು ಒಂಬತ್ತಕ್ಕೆ ನಾಲ್ಕೊಂಬತ್ತು ಸಾವಿರ ಕೆಲಸ ಆಗಿದೆ, ಒಂದು ಕೆಲಸ ಆಗಿಲ್ಲ. ಅದು 12,000 ರೂಪಾಯಿ ವಸೂಲಾತಿಗೆ ಶಿಫಾರಸು ಮಾಡ್ತಾ ಇದ್ವಿ. ಸಂಬಂಧಿಸಿದ ಸಾಹೇಬರು ಆಮೇಲೆ ಅಧಿಕಾರಿ ಕೊಟ್ಟು ಅದು ಏನಿದೆ ಕ್ಲಾರಿಟಿ ಮಾಡ್ಕೊತಾರೆ. ಓಕೆ ಇದೆ. ನೀವು ಅಂದ್ರೆ ಏನ ಕೇಳಕ ನೀವ್ ಹೇಳಿಪೋರ್ಟ್ ಬಂದ್ರೆ ಬರುವಂತದ್ದು 10 ಲಕ್ಷಕ್ಕೆ ಅಂತ ಇದೆ, ಬರೀ 12,000 10,000 ಈ ತರ ಇದೆ. ಆಯ್ತಾ, ನಾವು ಲಕ್ಷ ಗಂಟೆ ಏನಾದ್ರು ಹೆಚ್ಚಿಗೆ ಹಾಕಿದಾರೆ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಅವರು ಹೇಳ್ತಾರೆ ನಾವು ಆಕ್ಷೇಪಣೆ ಹಾಕಿ ಆಮೇಲೆ ಅದ್ರ ಬಗ್ಗೆ ನಾವು ಅನುಪಾಲನೆ ಕೊಡ್ತೀವಿ ಅಂತ ಹೇಳ್ತೀವಿ. ಆಕ್ಷೇಪಣೆ ಮಾಡಿದ್ರೆ ಅನುಪಾಲನೆ ಕೊಡ್ಬೇಕು, ಒಂದು ಬಾಕಿ ಹಾಕಿದ್ರು ಅನುಪಾಲನೆ ಕೊಡಲೇಬೇಕು. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ನಿಯಮ ಏನಲ್ಲಿ ನಿಯಮ ಪ್ರಕಾರ ಹೇಳ್ತಾ ಇದೀವಿ. ಇದಕ್ಕೆ ನಿಮ್ಮೆಲ್ಲರ ಸರ್ವಾನು ಅನುಮತಿ ಇದೆ ಅಂತ ನಾನು ಭಾವಿಸ್ತೇನೆ. ಓಕೆ ಇದೆಯಲ್ವಾ ಎಲ್ಲರಿಗೂ ಅಂತ ಹೇಳ್ಬಿಡಿ. ಸರ್ವಾನು ಅನುಮತಿ ಇದೆ ಅಲ್ವಾ? ಏನು ಹೇಳಿಲ್ಲ ಅಂದ್ರೆ ಏನು ಮಾಡೋದು? ಕೆಲಸ ಆಗಿದೆ, ಕೆಲಸ ಎಷ್ಟಾಗಿದೆ ಅಂತ ಇದ್ರಲ್ಲಿ ಬಂದಿದ್ದಾರೆ, ಅಷ್ಟೇ ಪೇಮೆಂಟ್ ಮಾಡ್ಬೇಕಾಗಿತ್ತು. ಅದಕ್ಕಿಂತ ಹೆಚ್ಚಿಗೆ ಪೇಮೆಂಟ್ ಮಾಡಿದ್ದಾರೆ. ಎಲ್ಲ ಎಷ್ಟಾಗಬೇಕು ಅಂತ ಇಂಜಿನಿಯರ್ ಬರೋದನ್ನ ಅದನ್ನು ಬಿಟ್ಟು ಉಳಿದಿದ್ದು ಏನಿದೆ ಆ ಅಮೌಂಟ್ ರಿಕವರಿ ಮಾಡೋಣ ಸಂಬಂಧಿಸಿದ ಅಧಿಕಾರಿಗಳಿಂದ ಅಂತ ಹೇಳ್ತಾ ಇದೀವಿ. ಇಂಜಿನಿಯರ್ ಇದೆ ಅಲ್ವಾ, ಕುರಿ ಮಂಜಲ್ ಬರುತ್ತೆ
ಇಂಜಿನಿಯರ್ ಅಧಿಕೋಸ್ಕರ ಅವ್ರಿಗೆ ಎಷ್ಟು ಕೆಲಸ ಆಗಿದೆ ಅಷ್ಟು ಪ್ರಮಾಣದ ಯಾವ್ದಾದ್ರು ಬಾಧ್ಯ ಮಾಡಿದ್ದಾರೆ ಅಷ್ಟೇ ಪೇಮೆಂಟ್ ಮಾಡಿದ್ರು ಅದರಿಂದ ಕಾರಣ ಅಷ್ಟೇ ಜಾಸ್ತಿ ಕೆಲಸ ಆಗಿದೆ ಅವರೇ ಹೇಳಿದ್ದಾರೆ ನೀವು ಹೇಳಕ್ ಬರಲ್ಲ ನೀವು ಹೇಳಕ್ ಬರಲ್ಲ ನಾನು ಹೇಳಕ್ ಬರಲ್ಲ ಅವರೇ ಇಂಜಿನಿಯರ್ ಹೇಳಿದ್ದಾರೆ ಇಷ್ಟೇ ಪ್ರಮಾಣ ಕೆಲಸ ಆಗಿಲ್ಲ ಅಂತ ಹೇಳಿ ಕೆಲಸದಿಂದ ಜಾಸ್ತಿ ಪೇಮೆಂಟ್ ಆಗಿದ್ದಾರೆ ಕೆಲಸದಿಂದ ಜಾಸ್ತಿ ನಾನು ಹೇಳ್ತೇನೆ ಇಂಜಿನಿಯರ್ ಅಲ್ವಾ ಇಂಜಿನಿಯರ್ ಹೇಳಿದಾಗ ಇಷ್ಟೇ ಪ್ರಮಾಣ ಕೆಲಸ ಆಗಿದೆ ಅಂತ ಹೇಳಿ ಅದ್ರಲ್ಲಿ ನೀವ್ ಹೇಗೆ ಅಂತ ಕೆಲಸ ಮಾಡಬಹುದು ಯಾಕೆ ನಾನು ಹೇಳಕ್ ಬರಲ್ಲ ಮಾತಾಡಿ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಅಲ್ಲ ನಿಮ್ಮ ಅಲ್ಲ ಅಭಿಪ್ರಾಯ ಮಾಡಿಲ್ಲ ಕೆಲಸ ಮಾಡಿಲ್ಲ ಯಾರು ಕೊಡಲಿ ನಾನು ಹೇಳ್ತೀನಿ ಕೆಲಸ ಮಾಡಿ ಬರ್ತೀನಿ ವೆರಿಫಿಕೇಶನ್ ಮಾಡಿ
ಗ್ರಾಮದ ರೈತರು ಮಾತ್ರ
ಸಾರ್ವಜನಿಕರು ಶಾಂತಿ ರಾಜ್ಯ ಸಂಪನ್ನ ವ್ಯಕ್ತಿಗಳು ಮತ್ತು ರಾಜ್ಯ ಕಾರ್ಯಕ್ರಮ ವ್ಯವಸ್ಥಾಪಕರು ಬಂದಿದ್ದಾರೆ. ನಮ್ಮ ಪಂಚಾಯತ್ ಮತ್ತು ನಮ್ಮ ಯೋಜನೆ ಈ ಒಂದು ನಡೆತಕ್ಕಂಥ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ. ನಾವೆಲ್ಲರೂ ಶಾಂತಿಯಿಂದ ಇರಬೇಕು. ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಲೈವ್ ಇದ್ದಾವೆ, ಎಲ್ಲರೂ ನೋಡ್ತಾ ಇದ್ದಾರೆ. ನಮ್ಮ ಒಂದು ಊರಿನ ಗೌರವ ಮತ್ತು ಘನತೆಯನ್ನ ನಾವು ಎತ್ತಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ದಯಮಾಡಿ ರಾಜ್ಯದ ನೋಡ್ತಾ ಶಾಂತಿಯಿಂದ ಅಳವಡಿಸಿಕೊಳ್ಳಿ. ನಾನು ನಮ್ಮ ಪಂಚಾಯತಿಯ ಒಂದು ಘನತೆ ಸಾರ್ವಜನಿಕ
ಹಾಗಾಗಿ ಅದನ್ನ ಸಂಬಂಧಿಸಿದಂತೆ ವಸೂಲಾತಿ ಮಾಡಿ ಸರ್ಕಾರಕ್ಕೆ ಕಟ್ಟಬೇಕು ಅನ್ನೋದಕ್ಕೆ ಎಲ್ಲರೂ ಒಪ್ಪಿಗೆ ಇದೆ ಅಲ್ವಾ? ಒಪ್ಪಿಗೆ ಇದೆ ಅಲ್ವಾ? ಓಕೆ. ಅದೇ ರೀತಿ ಚೆಕ್ ಮೆಜರ್ಮೆಂಟ್ ಅಂದ್ರೆ ಏನು ಕಾಮಗಾರಿಗಳು ನಡೀತವೆ ಆ ಕಾಮಗಾರಿಗಳನ್ನ ತಾಲೂಕಾ ಪಂಚಾಯತಿಯ ಸಹಾಯಕರು ಮತ್ತು ತಾಂತ್ರಿಕ ಸೈನಿಕರು ಹೇಳಿದ್ದಾರೆ ಅವರು ಮೇಲುಸ್ತುವಾರಿ ಕಾಮಗಾರಿಗಳು ಬರ್ತಿರೋದು ಏನು ಕರೆಕ್ಟ್ ಇದೆ ಏನ್ ಮೆಜರ್ಮೆಂಟ್ ಕೊಡ್ತಾರೆ ಅಷ್ಟರ ಮಟ್ಟಿಗೆ ಕೆಲಸ ಆಗಬೇಕಾಗಿತ್ತು ಅಂತೇಳಿ ಅದನ್ನು ವೆರಿಫೈ ಮಾಡಿ ಚೆಕ್ ಮೆಜರ್ಮೆಂಟ್ ಮಾಡಬೇಕಾಗಿತ್ತು ಅದನ್ನ ಮಾಡಿಲ್ಲ ಅವರು ಇಲ್ಲಿವರೆಗೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ 103 ಕಾಮಗಾರಿಗಳು ಬರ್ತವೆ ಅಂದ್ರೆ ಸಿವಿಲ್ ಕಾಮಗಾರಿಗಳು. ಆ ಕಾಮಗಾರಿಗೆ ಸಂಬಂಧಪಟ್ಟಂತ ಮೊತ್ತ 3,13,32,538. ಇದು ಆಕ್ಷೇಪಣೆಯಲ್ಲಿ ಇರ್ತದೆ ಅಂದ್ರೆ ಅವರು ಸಂಬಂಧಿಸಿದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಚೆಕ್ ಮೆಜರ್ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು. ಸೊ ಹಾಗಾಗಿ ಆಕ್ಷೇಪಣೆಯಲ್ಲಿ ಸಲ್ಲಿಸಲಾಗ್ತದೆ. 20-21 ಸಾಲಿನ 222 ಕಾಮಗಾರಿಗಳು 2,81,51,299 ರೂಪಾಯಿ. ಇದಕ್ಕೂ ಕೂಡ ಚೆಕ್ ಮ್ಯಾನೇಜ್ಮೆಂಟ್ ಅನ್ನ ಸಹಾಯಕ ನಿರ್ದೇಶಕರು ಮತ್ತು ಡಿಸಿ ಅವರು ಮಾಡಿಲ್ಲ. ಹಾಗೇನೆ ಸಂಬಂಧಿಸಿದ ಇಲಾಖೆಗಳಿದ್ರೆ ಆ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಅದನ್ನ ಚೆಕ್ ಮ್ಯಾನೇಜ್ಮೆಂಟ್ ಮಾಡಬೇಕಂತ ನೇಮಕ ಇದೆ. ಅವರು ಕೂಡ ಮಾಡಿಲ್ಲ, ಇಲಾಖೆಯವರು ಕೂಡ ಮಾಡಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಯಾವ್ಯಾವ ಕಾಮಗಾರಿಗಳಿದಾವೆ ಆ ಲಿಸ್ಟ್ ಅನ್ನು ಕೊಡ್ತೀವಿ. ಆ ಲಿಸ್ಟ್ ಪ್ರಕಾರ ಅವರು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಕೊಡಬೇಕು. ಸೊ 22-23 ಸಾಲಿನಲ್ಲಿ 114 ಕಾಮಗಾರಿಗಳು 3,14,20,561. ಸೊ ಇದನ್ನು ಕೂಡ ಆಕ್ಷೇಪಣೆಗೆ ನಾವು ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತಾ ಇದ್ದೀವಿ. ಇನ್ನು ಓಕೆ. ಇನ್ನು 6 ಕಾಮಗಾರಿಗಳಿಗೆ ನಾಮಫಲಕ ಕೊಡಿಸಿದ್ವಿ ಅಂದ್ರೆ ಈ ನಿಯಮ ಪ್ರಕಾರ ಏನಪ್ಪಾ ಅಂತಂದ್ರೆ ಕಾಮಗಾರಿಗಳು ಏನ್ ನಡೀತವೆ ಆ ಕಾಮಗಾರಿಗಳಿಗೆ ಎಷ್ಟು ಖರ್ಚಾಗಿದೆ, ಯಾವ ವರ್ಷದಲ್ಲಿ ಖರ್ಚಾಗಿದೆ, ಎಷ್ಟು ಕೂಲಿ ಆಗಿದೆ, ಎಷ್ಟು ಮಾನವ ದಿನಗಳನ್ನ ಸರ್ಜನೆ ಮಾಡಿದ್ದಾರೆ, ಎಷ್ಟು ಸಾಮಗ್ರಿ ಮೊತ್ತವನ್ನ ಸರ್ಜನೆ ಮಾಡಿದ್ದಾರೆ, ಇದೆಲ್ಲವನ್ನು ಕೂಡ ಜನರಿಗೆ ತಿಳಿಸೋಸ್ಕರ ಸಾರ್ವಜನಿಕ ನಾಮಫಲಕ ಅಂತ ಹೇಳ್ರಿ. ಆ ನಾಮಫಲಕವನ್ನ ಸ್ಥಳದಲ್ಲಿ ಕುಡಿಸಬೇಕಂತ ನಿಯಮ ಇದೆ. ಆದ್ರೆ ಇವರು ಕುಡಿಸಿದ್ವಿ ಅಂತ ಬಿಲ್ ಹಾಕಿದ್ದಾರೆ 6 ಕಾಮಗಾರಿಗಳಿಗೆ, ಆದ್ರೆ ಆ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತ 6 ಕಾಮಗಾರಿಗೆ 30,000 ರೂಪಾಯಿಯನ್ನ ಪೇಮೆಂಟ್ ಮಾಡಿದ್ದಾರೆ. ಅದನ್ನ ಸಂಬಂಧಿಸಿದವರಿಂದ ವಸೂಲಾತಿ ಮಾಡಬೇಕು. ನಾಮಫಲಕ ಹಾಕಿಲ್ಲ.
ನಾಗರದಿಂದ ಗ್ರಾಮದ ಕುಡಿಯುವ ನೀರಿನ ರಚನಾ ನಿರ್ಮಾಣ ಮಾಡಲು ಹೋಗಿ ಈ ಆರು ಕಾಮಗಾರಿಗಳಿಗೆ ನಾವೇನು ಈ ಕಾಮಗಾರಿ ಕಾಮಗಾರಿಗಳನ್ನ ಮಾಡ್ತೀವಿ, ಆ ಕಾಮಗಾರಿಗಳಲ್ಲಿ ಕೆಲಸ ಮಾಡುವಂತ ಮ್ಯಾಸೇಜ್ ಕ್ಲಾಸ್ ಅಂತ ಒಂದ್ ಅಂತ ಇದೆ, ಅದನ್ನ ಸ್ಕಿಲ್ ಲೇಬರ್ ಯಾರಿರ್ತಾರೆ ಅವ್ರಿಗೆ ಪೇಮೆಂಟ್ ಮಾಡ್ಬೇಕು, ಹೌದಲ್ಲ ಸರ್? ಅದ ಸ್ಕಿಲ್ ಲೇಬರ್ ಯಾರಿದ್ದಾರೆ, ಯಾರು ತೊಂದಿ ಇರ್ತಾನೆ ಅವನಿಗೆ ಜಾಬ್ ಕಂಪ್ಲೀಟ್ ಮಾಡಿ ಕೊಡ್ಬೇಕಂತ ನೇಮ್ ಇದೆ, ಆದ್ರೆ ಇವರು ಅದನ್ನ ಎಲ್ಲವನ್ನು ವೆಂಡರ್ಗೆ ಹಾಕಿದ್ದಾರೆ. ನಾವು ಹೋದಂತ ಆಯ್ತು, ಆದ್ರೆ ಹಿಂದಿನ ವರ್ಷದಿಂದ 2020-21 ತಾಲೀಮಿದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟ ಏನಪ್ಪ ಅಂತಂದ್ರೆ ₹680,000 ಆದ್ರೆ ಇವರು ವೆಂಡರ್ಗೆ ಪೇಮೆಂಟ್ ಮಾಡಿದ್ದಾರೆ. ಸೊ ವೆಂಡರ್ ಇಂದ ಅವರಾಜಿ ಮಾಡಿ ಅದನ್ನ ಬೇಸಂದ ಅವ್ರಿಗೆ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಸರ್ಕಾರಕ್ಕೆ ಮರುಭರಣ ಮಾಡ್ಬೇಕಂತ ಹೇಳಿ ಶಿಫಾರಸನ್ನ ಮಾಡ್ತದೆ. ಇನ್ನೊಂದು ಕಾಮಗಾರಿ ಸ್ಥಳದಲ್ಲಿ ಸೌಲಭ್ಯಗಳು ಕೊಟ್ಟಿವಿ ಅಂತೇಳಿ ₹200 ಪೇಮೆಂಟ್ ಆಗಿದೆ. ನೀರ್ಗಲ್ಲ ಸರ್ಕಾರಿ ಜಾಗದಲ್ಲಿ ಗೋಕಟ್ಟೆ ನಿರ್ಮಾಣ, ಇಲ್ಲ ಅದು ಅದು ಕೊಟ್ಟಿದ್ದಕ್ಕೆ ಯಾವುದೇ ರೀತಿ ದಾಖಲೆಗಳಿಲ್ಲ. ಓಕೆ, ಆಕ್ಷೇಪಣೆ ಶಿಫಾರಸನ್ನ ಮಾಡಿದ್ರೆ ಕೆಲಸ ಮಾಡ್ಬೇಕಾದ್ರೆ ಸರ್ಕಾರಿ ಪೇಮೆಂಟ್ ಆಗಿರೋದು. ಆಯ್ತಾ, ನಾಗರದಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗರದಿಂದ ಗ್ರಾಮದಲ್ಲಿ ರಂಗಪ್ಪ ನಿಂಗಯ್ಯ ಅವರಿಗೆ ಅವ್ರು 2013 ಮರಣಿದ್ದಾರೆ. ಅವರಿಗೆ 17,200 ಪೇಮೆಂಟ್ ಹೋಗಿದೆ. ಇದು ರಿಪೇರಿ ಬರ್ಬೋದಲ್ವಾ? ನಾವು ಯಾರಿಂದ ವಸೂಲಾತಿ ಹೇಳ್ತೇನೆ, ಸರ್ಕಾರಿ ಪೇಮೆಂಟ್ ಹೋಗಿ ರಿಕವರಿ ಮಾಡ್ಬೋದು ಅಂತ ಅಷ್ಟೇ ಕೇಳ್ತೇನೆ. ಸರಿ, ಅದೇ ನೀವು ಹೇಳಿ ಸರ್, ನೀವು ಅದನ್ನ ಹೇಳಬಹುದು ಸರ್, ನೀವು ಅದನ್ನ ಹೇಳಿ ಸರ್, ಮಾಡಬಾರ್ದು ಅಂತ ಹೇಳಿಲ್ಲ. ಅದಕ್ಕೆ ಸತ್ತಾರ ಅದು ನನಗೆ ಕೊಟ್ಟು ಮಾಡ್ಕೊಳ್ಳಿ. ಹಾಗೆ ಮಲ್ಲಮ್ಮ ಸಾಪಾಡ ಅವ್ರದ್ದು ಅಷ್ಟೇ 2017 ಸತ್ತೋಗಿದೆ, ಅವ್ರಿಗೆ ₹2,500 ಪೇಮೆಂಟ್ ಹೋಗಿದೆ. ಹಾಗೆ ಭದ್ರಮ್ಮ ಪ್ರಕಾಶ್ ಅವರು ಅಷ್ಟೇ, ಅವ್ರಿಗೆ ₹8,855 ಪೇಮೆಂಟ್ ಹೋಗಿದೆ. ಒಟ್ಟು ₹13,855 ನಾಡಗದಿಂದ ಗ್ರಾಮದಲ್ಲಿ ಸತ್ತವರಿಗೆ ಪೇಮೆಂಟ್ ಹೋಗಿದೆ. ನೆಕ್ಸ್ಟ್ ನೀರ್ಗಲ್ ಗ್ರಾಮದಲ್ಲಿ ಆಲಂ ಸಾಬು, ಬಸಮ್ಮ, ದಾವೂದ್ ಸಾಬು, ಸಂಗಪ್ಪ ಸತ್ತೋಗಿದ್ದಾರೆ. 2022-21 ಸತ್ತೋಗಿದ್ದಾರೆ. 15,950 ಹಾಗೂ 15,788 ಹಣ ಪಾವತಿ ಆಗಿರ್ತದೆ. ಪಂಪಯ್ಯ ಸ್ವಾಮಿ, ಶರಣಯ್ಯ ಸ್ವಾಮಿ, ಹನುಮಂತ್ ಪಟೇಲ್ ಇವರು ಸಹ 2021 ಸತ್ತೋಗಿದ್ದಾರೆ. ಇವರು ಸಹ 4,875, 11,988, 22,503 ಹಣ ಪಾವತಿ ಆಗಿರ್ತದೆ. ಎಷ್ಟು ಹೆಗ್ಗಾರದಿಂದ ಗ್ರಾಮದಲ್ಲಿ ಆದ್ಯಪ್ಪ, ತಿಮ್ಮಪ್ಪ, ಕೆಲಪ್ಪ ಇವರು ಸಹ 2019-22 ಸತ್ತೋಗಿದ್ದಾರೆ. ಇದೆ
ಅದೇ ಇನ್ನೊಂದು 40 ಕಾಮಗಾರಿ ಅಮೌಂಟ್ ಡಬಲ್ ಆಗಿದೆ. ಅಂದ್ರೆ ಎಕ್ಸಾಂಪಲ್ ಒಂದೇ ಹೆಸರು, ಒಬ್ಬರ ಹೆಸರಿಗೆ 2,000 ಬದು ನಿರ್ಮಾಣ ಪೇಮೆಂಟ್ ಆಗಿರೋದು. ಅಥವಾ 40 ಬರ್ತಿದ್ದು ಎಕ್ಸಾಂಪಲ್ ಒಂದು ಮುಂದೆ ಹೇಳ್ತೀನಿ. ಎಕ್ಸಾಂಪಲ್ ಚಿನ್ನಯ್ಯ ಮರ್ಸಯ್ಯ ಸರಗಮ್ಮ ಹತ್ತೋಡ್ರಲ್ಲಿ ಹಣ ಪಾವತಿ ಆಗಿರೋದು, ಅವರಿಗೆ 41,500 ಬದು ನಿರ್ಮಾಣಕ್ಕೆ ಪೇಮೆಂಟ್ ಆಗಿದೆ. ಮತ್ತೆ ಅದೇ ಚಿನ್ನಯ್ಯ ಮತ್ತೆ ಮರ್ಸಯ್ಯ ಅವ್ರದ್ದು 71,000 ಆಗಿದೆ, 43,500 ರೂಪಾಯಿ ಪೇಮೆಂಟ್ ಆಗಿದೆ. ಸರ್ ನಂಬರ್ ಸೇಮ್ ಇದೆ, ಸರ್ ನಂಬರ್ ಸೇಮ್ ಇದೆ. ಅಲ್ಲ ಸರ್ ನಂಬರ್ ಒಂದೇ ಅಲ್ವಾ ಸರ್? ಯಾವ ಫೈನಾನ್ಸಿಯಲ್ ಇನ್ನೊಂದು ಮಾಹಿತಿ ಸಾಲಿದೆ. ಪದ್ಯ ನೋಡೋಕೆ ಪದ್ಯ ಯಾವ್ದು ಈಗ ಪ್ರೆಸೆಂಟ್ ಅಲ್ಲಿ ಎಲ್ಲ ಮುಚ್ಕೊಂಡೋಗಿದೆ. ಅಲ್ಲ ಅಷ್ಟೇ, ನಾವು ಅದನ್ನ ಸರಿ ನಾವು ಜಸ್ಟ್ ಮಾಹಿತಿ ಸಭೆ ಗಮನ ಮಾಡ್ಬೋದು. ಕೃಷಿ ಹೊಂಡ ಕೃಷಿ ಇಲಾಖೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರಿಗೆ ವೈಯಕ್ತಿಕ ಜಮೀನಿನಲ್ಲಿ ಕೃಷಿ ಹೊಂಡ ಮಾಡಲಿಕ್ಕೆ ಸರ್ಕಾರದ ಯೋಜನೆಯಲ್ಲಿ ಅವಕಾಶ ಇದೆ. ಅದೇ ರೀತಿ ಕೃಷಿ ಹೊಂಡ ತಗೊಂಡಿದೆ, ಕೃಷಿ ಹೊಂಡ ಎಂಟು ಕೃಷಿ ಹೊಂಡನ ಎಂಟು ಕೃಷಿ ಹೊಂಡ ಆಲ್ರೆಡಿ ಮುಚ್ಚೋಗಿದೆ. ಸರ್ಕಾರ ಮತ್ತೆ ಮಾಹಿತಿ ಆಗಿರ್ತದೆ ಸಾರ್ವಜನಿಕರಿಗೆ, ಸರ್ಕಾರ ಒಂದು ಆರ್ಥಿಕ ಮುಂದೆ ಒಂದು ಆದೇಶ ಮಾಡಿದೆ ಕೃಷಿ ಹೊಂಡ ಮಿನಿಮಮ್ ಇಷ್ಟು ಡ್ಯೂರೇಬಲ್ ಇರಬೇಕಂತೇಳಿ, ಅಂದ್ರೆ ಇಷ್ಟು ವರ್ಷ ಬಾಳಿಕೆ ಬರಬೇಕಂತ ಇದೆ. ಅಸ್ಮಾತ್ ಕೃಷಿ ಹೊಂಡ ಮುಚ್ಚಿಕೊಂಡ್ರೆ ಸಂಬಂಧಪಟ್ಟ ಫಲಾನುಭವಿಗಳು ಅಂತ ಅದನ್ನ ವಸೂಲಾತಿ ಮಾಡಲಿಕ್ಕೆ ಆದೇಶ ಇದೆ. ಸರ್ಕಾರದ ಆದೇಶ ಇರೋದು ಇಲ್ಲಿ ಇದು ಕೇವಲ ಎಂದು ಕೆಲಸ ಆಗಿದೆ ಅಂತ ಹೇಳ್ತಾರೆ. ಕೆಲಸ ಮಾಡಿದ ಫಲಾನುಭವಿಗಳು ಮುಚ್ಕೊಂಡಿದ್ದಾರೆ. ಒಟ್ಟು ನಮ್ಮ 5,71,473 ರೂಪಾಯಿ ಎಂಟು ಕಾಮಗಾರಿಗೆ ಕೃಷಿ ಇಲಾಖೆ ಇದಕ್ಕೆ ಪೀಡಿಸಲು ಜೈ ಗುತ್ತಿರ್ಬೋದು. ಎಲ್ಲರಿಗೂ ಅಷ್ಟೇ ಸರ್ಕಾರ ಆದೇಶ ಮಾಡಿದೆ. ಅಲ್ಲ ಸಂಬಂಧಪಟ್ಟ ಒಂದು ಅಪ್ಪ ಮತ್ತೆ ಪಿಡಿಎಸ್ ಆಗಿರ್ಬೋದು. ಅಲ್ಲ ಇದನ್ನ ಏನ್ ಮಾಡ್ಬೋದು? ಎಂತ ಕೃಷಿ ಒಂದು ಮುಚ್ಚಲಿದೆ. ಬಸವರಾಜ ಆಂಜನೇಯ ಕೃಷಿ ಹೊಂಡ ನಿರ್ಮಾಣ ಎಷ್ಟು ದೊಡ್ಡಪ್ಪ ರದ್ದಪ್ಪ ಬಸವರಾಜ ಬಸವನಗೌಡ ವಾಸನಗೌಡ ಭೀಮನಗೌಡ ಅಲ್ಲ ನಾವು ಕೆಲಸ ಆಗಿದೆ ಅಂತ ಹೇಳ್ತಾರೆ, ಅದು ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ. ಕೃಷಿ ಹೊಂಡ ಮುಚ್ಕೊಂಡ್ರೆ ಸರ್ಕಾರದ ಯೋಜನೆ ಉದ್ದೇಶ ಈಡೇರಿಲ್ಲ ಅಲ್ವಾ? ಅಲ್ಲ ನಾವು ಫಲಾನುಭವಿ ಯಾಕಂದ್ರೆ ಸರ್ಕಾರದ ಆದೇಶ ನೀಡಿದ್ರೆ ಫಲಾನುಭವಿ ಮುಚ್ಚಿಕೊಂಡ್ರೆ ಫಲಾನುಭವಿ ಕೇವಲ ಹೊಣೆಗಾರಾಗ್ತಾರೆ. ಕೇವಲ ಅಧಿಕಾರಿಗಳು ಒಂದೇ ಅಲ್ಲ, ಆಯ್ತಾ? ಫಲಾನುಭವಿಗಳು ಹೊಣೆಗಾರಾಗ್ತಾರೆ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೋದು ನಾವು? ಸರಿ ಏನ್ ಮಾಡ್ಬೇಕಂತೇಳಿ ಹೇಳಿ.
ಏನಲ್ಲಿ ಮತ್ತೆ ತೋರಿಸ್ಬೇಕು ಅಷ್ಟೇ. ಮತ್ತು ಇನ್ನೊಂದ್ಸಲ ಪಟ್ಟಣ ಪಂಚಾಯತ್ ಜಾಗದಲ್ಲಿ ಒಂದು ಕೆಲಸ ಆಗ್ಬೇಕದು ಅಲ್ವಾ? ನೀವು ಅದೇ ಹೇಳ್ತಾ ಇದ್ದೀರಾ ಸರ್ಕಾರದ ಯೋಜನೆ ಸಬಲೀಕರಣ ಆಗ್ಬೇಕು ಅಷ್ಟೇ. ಸರ್ಕಾರ ಇನ್ನೊಂದ್ಸಲ ಸರಿನಾ ಯಾವ ಫಲಾನುಭವಿರ್ತಾರ ಅವರು ನೋಡ ನಿರ್ಮಾಣ ಮಾಡ್ಬೇಕು ಅಲ್ಲಿಂದ ಆಕ್ಷೇಪಣೆ ಗುರುತಿಸ್ತೇವೆ. ಸರಿ, ಹಾಗೆ ಇನ್ನೊಂದು ಕೃಷಿ ತೋಟಗಾರಿಕೆ ಇಲಾಖೆಯಿಂದ ಚಂದ್ರಶೇಖರ್ ಬಸವನಗರ ತೆಲಂಗಾಣ ಅಭಿವೃದ್ಧಿ ಮಲ್ಲಿಗೆ ಗಿಡ ಮಾಡಿರೋದು ಅಲ್ವಾ? ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಲ್ಲಿ ಮಲ್ಲಿಗೆ ಗಿಡ ಇರುವುದು ಕಂಡುಬಂದಿರುವುದಿಲ್ಲ. 21,400 ರೂಪಾಯಿ ಪೇಮೆಂಟ್ ಆಗಿದೆ. ಕೇವಲ ಒಂದೇ ಒಂದು ಗಿಡ ನಿಂತಿರುವುದನ್ನು ನಮ್ಮ ಹಳ್ಳಿ ಬಂದಿರುತ್ತೆ. ಇನ್ನೊಂದು ಚಂದ್ರಶೇಖರ್ ಬಸವನವರು ಇದಕ್ಕೆ ವೈಯಕ್ತಿಕ ನಾನೇ ನೋಡ್ಲಿಕ್ಕೆ ಹೋಗಿರೋದು ಸರಿ. ಏನ್ ಮಾಡ್ಬೋದಪ್ಪ ಮತ್ತೆ ಸಸಿ ನೆಟ್ಟಿಗೆ ನೆಟ್ಟಿ ಅದರಿಂದ ಏನ್ ತೋರಿಸ್ಕೊಡ್ತಾ ಅದನ್ನು ನಿರ್ಮಾಣ ನಿರ್ಮಾಣ ಮಾಡ್ಲಿಕ್ಕೆ ನಾನ್ ಸರಿ ನಿರ್ಮಾಣ ಮಾಡ್ತಾ ಇದ್ದೆ ಅಲ್ವಾ? ಆ ಸಸಿ ನೆಡಬೇಕಾದ್ರೆ ಸರಿ ಅಲ್ಲಿ ಆಕ್ಷೇಪಣೆ ಇರ್ತಾ ಇದ್ದೀನಿ. ಎಷ್ಟು ಚನ್ನಬಸವಾಗ್ಬೋದು ಚನ್ನಬಸವಾಗಿ ರೇಷ್ಮೆ ಇಲಾಖೆ ಅಂದ್ರೆ ಇನ್ನೊಂದು ಆಂಜನಮ್ಮ ದುರ್ಗಪ್ಪ ಆಂಜನಮ್ಮಿ ನಾವು ಸಸಿ ಮಾಡಿದ್ರು ಅಲ್ವಾ? ಬಟ್ ಇಲ್ಲಿ ಯಾವ್ದು ಗಿಡನೇ ಇಲ್ಲ ಯಾವ್ದಾದ್ರು ಕೆಲಸ ಮಾಡಿದ್ರೆ ಕೆಲಸ ಮಾಡೋದು ಬಗ್ಗೆ ಏನೂ ಇಲ್ಲ. ಇಲ್ಲಿ ಗಿಡ ನೆಟ್ಟಿದ್ರ ನಾವು ಗಿಡ ನೆಟ್ಟಿದ್ರ ಆಂಜನಮ್ಮ ದುರ್ಗಪ್ಪ ಮಾವಿನ ಸಸಿ ನೆಡುವರು ನಿರ್ಮಲ
ಇಲ್ಲಿವರೆಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಗ್ಗೆ ಸಂಬಂಧಪಟ್ಟಂತ ನಮ್ಮ ತಂಡ ಏನು ಮಧುರೈ ಜನಗಾಂಧ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದ್ದು ಏನು ವರದಿಯನ್ನ ಸಿದ್ಧಪಡಿಸಿದ್ರು ಅದನ್ನು ಮಂಡಿಸಿದ್ವಿ. ಅದೇ ತರ ಹದಿನೈದು ಹಣಕಾಸು ಸಂಬಂಧಪಟ್ಟಂತ ಖರ್ಚು ಇಲ್ಲಿವರೆಗೆ ಏನ್ ಮಂಡಿಸಿದ್ವಿ ಅದರ ಬಗ್ಗೆ ತಮ್ಮೇನಾದ್ರೂ ಅಭಿಪ್ರಾಯಗಳಿದ್ರೆ ಹೇಳ್ಬೋದು. ಏನಿಲ್ವಾ, ಈಗ ಹದಿನೈದು ಹಣಕಾಸು ಸಂಬಂಧಪಟ್ಟಂತೆ 1/4/2022 31/3/2023 ಅಂದ್ರೆ ಕಳೆದ ವರ್ಷದಲ್ಲಿ ಆಗಿರುವಂತ ಖರ್ಚು ವೆಚ್ಚಗಳ ಬಗ್ಗೆ ಹೇಳೋದಂದ್ರೆ ಒಟ್ಟು ಪ್ರಾರಂಭಿಕ ಮೊತ್ತ 7,60,647 ರೂಪಾಯಿ ಇತ್ತು. ಸರ್ಕಾರದ ಜಮಾ ಆಗಿರೋದು 69,04,834 ರೂಪಾಯಿ ಜಮಾ ಆಗಿದೆ. ಬಡ್ಡಿ 43,758 ರೂಪಾಯಿ ಜಮಾ ಆಗಿದೆ. ಒಟ್ಟು ಅವ್ರು ಖರ್ಚು ಮಾಡಿರೋದು ಇಲ್ಲಿವರೆಗೆ 60,65,275 ರೂಪಾಯಿನ ಖರ್ಚು ಮಾಡಿದ್ದಾರೆ. ಈ ವರದಿಗೆ ಸಂಬಂಧಪಟ್ಟಂತೆ ಕಡತದಲ್ಲಿ ಅಂದ್ರೆ ಏನು ಫೈಲ್ಗಳಿದಾವೆ, ಫೈಲ್ಗಳಲ್ಲಿ ದಾಖಲಾತಿಗಳನ್ನು ನಿರ್ವಹಣೆ ಮಾಡಬೇಕು. ಅದು ಮುಖ್ಯವಾಗಿ ಸರ್ಕಾರ ಹೇಳಿದಂತ ನಿಯಮ. ಆದ್ರೆ ಇಲ್ಲಿ 5 ಕಾಮಗಾರಿಗಳಲ್ಲಿ ಇವರು ಎಲ್ಲಿ ಕೆಲಸ ಮಾಡಿದ್ದಾರೆ, ಏನ್ ಕೆಲಸ ಆಗಿದೆ ಅಂತ ಸಂಬಂಧಪಟ್ಟಂತೆ ಯಾವುದೇ ಫೋಟೋಸ್ಗಳನ್ನ ಹಚ್ಚಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ 2,86,432 ರೂಪಾಯಿ ಆಕ್ಷೇಪಣೆಗೆ ಮಂಡಿಸ್ತಾ ಇದೆ. ಒಟ್ಟು 18 ಕಾಮಗಾರಿಗಳಿಗೆ ತೆರಿಗೆ ರಾಜಸ್ಥಾನ ಕಡಿತ ಮಾಡಿ ಸಂಬಂಧಪಟ್ಟಂತ ಖಾತೆಗೆ ಜಮಾ ಮಾಡಿಲ್ಲ. ಸೊ ಇಲ್ಲಿ ಏನಂತಂದ್ರೆ ಈ ವೆಂಡರ್ಗೆ ಪೇಮೆಂಟ್ ಮಾಡೋದಕ್ಕಿಂತ ಪೂರ್ವದಲ್ಲೇ ಅವರಿಂದ ಕಡಿತ ಮಾಡ್ಕೊಳ್ಬೇಕು. ಅದು ಗ್ರಾಮ ಪಂಚಾಯತ್ ಅಕೌಂಟ್ನಲ್ಲಿ ಇರ್ತದೆ, ಅದನ್ನ ಸಂಬಂಧಿಸಿದ ಇಲಾಖೆಗಳಿದ್ದಾವೆ ಅವ್ರಿಗೆ ತೆರಿಗೆಯನ್ನ ಕಟ್ಟಬೇಕು. ಸೊ ಅದನ್ನ ಕಟ್ಟಿಲ್ಲ. ಒಟ್ಟು 13,000 ಸಾಮಗ್ರಿಗಳು ತರಿಸಿದ್ದು ಕೆಟಿಪಿ ನಿಯಮ ಪ್ರಕಾರ ನಿಯಮಾನುಸಾರ ಪಾವತಿಗೆ ಕ್ರಮ ವಹಿಸಿಲ್ಲ. ಅಂದ್ರೆ ಕೆಟಿಪಿ ನಿಯಮ ಪ್ರಕಾರ ಕೊಟೇಶನ್ಗಳನ್ನು ತೆರಬೇಕು. 3 ಕೊಟೇಶನ್ ಕರೆದು ಅದ್ರಲ್ಲಿ ಯಾರು ಕಡಿಮೆ ಮೊತ್ತಕ್ಕೆ ನಾನು ಸಾಮಗ್ರಿ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ನಾವು ಅವರಿಂದ ಸಪ್ಲೈ ಅವರಿಂದ ಮೆಟೀರಿಯಲ್ ತೆರಬೇಕು ಮಾಡಬೇಕು. ಸೊ ಈ ನಿಯಮಗಳನ್ನ ಪಾಲನೆ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 55,21,918 ರೂಪಾಯಿಯನ್ನ ಆಕ್ಷೇಪಣೆಗೆ ಮಂಡಿಸ್ತಾರೆ. ಅದೇ ದಾಖಲೆ ಆಮೇಲೆ ಕೊಡಿ ಆಯ್ತಾ, ನೀವು ಆಚೆ ಕೊಡ್ತೀರ. ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿರ್ಮಲ ಗ್ರಾಮದ ಮುಖ್ಯ ರಸ್ತೆಯಿಂದ ಈರಣ್ಣ ಗೌಡರ ಮನೆಯವರೆಗೆ ರಸ್ತೆ ಸುಧಾರಣೆ 56,118 ರೂಪಾಯಿ. ಇದು ಕೆಲಸ ಆಗಿದೆಯಾ? ನಿಲಗಂಧ ಯಾರು ನೀವೇನ ಆಗಿದೆ ಕೆಲಸ? ಈ ಕೆಲಸ ಮೋರಂ ರೋಡ್ ಮಾಡಿದ್ರ ಅಥವಾ ಸಿಸಿ ರೋಡ್ ಮಾಡಿದ? ಅದೇ ನಿಲಗಲ್ ಗ್ರಾಮದ ಮುಖ್ಯ ರಸ್ತೆ ಅಂತ ಈರಣ್ಣ ಗೌಡ 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 ಈರಣ್ಣ ಗೌಡ ಮನೆಯವರೆಗೆ ರಸ್ತೆ ಸುಧಾರಣೆ ಅಂತ ಇದೆ. 56,100. ಇಲ್ಲಿ ಸಿಸಿ ರೋಡ್ ಫೋಟೋ ಹಾಕಿದ್ದಾರೆ. ಸಿಸಿ ಆಗಿದ್ದ ಮೋರಂ ಆಗಿದ್ದ ಹೇಳಿ ಸರ್? ಅದು ಮೋರಂ ಆಗಿದೆ, ಸಿಸಿ ರೋಡ್ ಆಗಿದೆಯ? ಜನ ಅಂದ್ರೆ ನೀವು ಏನ್ ಹೆಸರು ಮಾಡಿದ್ರೆ ಅದಕ್ಕಿಂತ ಜಾಸ್ತಿನೇ ಮಾಡಿದ್ವಿ ಅಂತ ಅಂದ್ರೆ ಮೋರಂ ಮಾಡೋದಲ್ಲಿ ಸಿಸಿ ರೋಡ್ ಮಾಡ್ಬಿಟ್ಟಿದ್ರೆ 56,000. ಅಂದ್ರೆ ಸಿಸಿ ರೋಡ್ ಮಾಡಿದ್ರೆ ಆಮೇಲೆ ಮೋರಂ ಹಾಕ್ತಿದ್ರಿ ಅಂದ ಸಿಸಿ ರೋಡ್ ಮೇಲೆ ಮೋರಂ ಹಾಕ್ತಿರೋದು ಇಲ್ಲ. ಇಲ್ಲಿ ಸಿಸಿ ರೋಡ್ ಇದೆ, ಸಿಸಿ ರೋಡ್ ಇದೆ ಅಲ್ಲ ರೀ. ಇರೋದ 50,000 ಇದ್ರೆ 50,000 ಸಿಸಿ ರೋಡ್ ಮಾಡಕ್ಕಾಗಲ್ಲ. ಬೇರೆ ಬೇರೆ ಸ್ಕೀಮ್ ಸಿಸಿ ಆಯ್ತದೆ. ಹ
ಹೇಳಿ ಇಲ್ಲಿ ಏನಿದೆ ಅಂದ್ರೆ ಇವ್ರು ಮೋರಂ ಹಾಕಿ ಕೊಡಕ್ಕೆ ಬಿಜೆಪಿ ಅವ್ರು ಕೊಡ್ತಾ ಇದ್ದಾರೆ ಅದನ್ನ ಹೇಳಿ ನೋಡಿ ಎರಡು ಇಲಾಖೆ ಆಗಿದ್ರೆ ನಾನೇನ್ ಮಾಡಿ ಅದು ಮಾತ್ರ ಕೊಡಕ್ ಹೋಗ್ತಾನೆ ಬೇರೆ ಯಾರೋ ಇಲಾಖೆ ಕೆಲಸ ಮೋಟ ಮಾಡ ಹಾಕಿದ್ರೆ ಅದ್ರ ಅರ್ಥ ಏನಾಗುತ್ತೆ ನೀವೇ ನೀವೇ ಹೌದಲ್ವ ಮೋನ ಹಾಕಿದ್ರೆ ಅಂತ ಕೆಲಸ ತೋರಿಸಿ ಪಿಜಿ ಮಾಡಿದ್ರೆ ಕೋಟ ಇದ್ರೆ ಅರ್ಥ ಮಾಡ್ತಾರೆ ಮಾಡಿ ಚೆಕ್ ಮುಖಾಂತರ ಪಾವತಿ ನೇಮದಲ್ಲಿ ಏನಪ್ಪ ಅಂತಂದ್ರೆ ಈಗ ಈ ಎಫ್ ಎಂ ಎಸ್ ಮುಖಾಂತರ ಪೇಮೆಂಟ್ ಮಾಡ್ಬೇಕಂತಿದೆ ಕ್ರಿಯಾತಾಪ ಮೂಲಕ ಪೇಮೆಂಟ್ ಮಾಡ್ಬೇಕಂತಿದೆ ಚೆಕ್ ಅಲ್ಲಿ ಪೇಮೆಂಟ್ ಮಾಡಂಗಿಲ್ಲ ಹಾಗಾಗಿ ಇವರು ಚೆಕ್ ಅಲ್ಲಿ 2 ಲಕ್ಷ ರೂಪಾಯಿ ಪೇಮೆಂಟ್ ಅನ್ನ ಮಾಡಿದ್ದಾರೆ ಅವ್ರ ಖಾತೆ ಕೊಡ್ಬೇಕು ಸರ್ ನೀವು ಕಳೆದ ವರ್ಷ ಇತ್ತಲ್ಲ ಕಳೆದ ವರ್ಷ ಪೇಮೆಂಟ್ ಎಲ್ಲ ಕ್ರಿಯಾ ಸಾಕೊಂಡ್ರೆ ಅವರು 15 ಇಂದ ನಿಮ್ಮ ಐಎಫ್ಎಂಎಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಚೆಕ್ ಮುಖಾಂತರ ವ್ಯಕ್ತಿಗತ ಪಾವತಿ ಮೆಹಬೂಬ್ರಿಗೆ 35,000 ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸದೆ ಪೇಮೆಂಟ್ ಅನ್ನ ಮಾಡಿಲ್ಲ ಸರ್ ಸಣ್ಣ ಪುಟ್ಟ ಸಾಮಾನ ತರ್ತಾ ಇರ್ತಾರಲ್ಲ ಸರ್ ಅದನ್ನ ತರ್ತಾ ಇರ್ತಾರೆ ಸಿಬ್ಬಂದಿ ಅವರು ಟೋಟಲ್ ಪೇಮೆಂಟ್ ಮಾಡಿರ್ತಾರೆ ಸರ್ ಅದು ಏನ್ ಪೇಮೆಂಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ರೆಕಾರ್ಡ್ ಮಾಡ್ಬೇಕಲ್ಲ ಈಗ ನಮ್ ಪೇಪರ್ ಇದ್ದಾರ 35,000 ಮಾಡಿದ್ರಿ ಅಂತ ಏನ್ ದಾಖಲೆ ಏನ್ ಕೆಲಸ ಮಾಡ್ತಾರೆ ಓಕೆ ಈಗ ಇದನ್ನ ವಸೂಲಾತಿ ಡಿಪಾರ್ಟ್ ಮಾಡಿದ್ದೀನಿ ನೀವು ಆಮೇಲೆ ಪ್ರಿನ್ಸಿಪಲ್ ಕೊಡಿ ಅಲ್ಲ ವಸ್ತಿ ವ್ಯಕ್ತಿಗಳಿಗೆ ಪೇಮೆಂಟ್ ಮಾಡಿಲ್ಲ ನೇಮದಲ್ಲಿ ಬಂದಿರ್ತಾನೆ ಅವ್ರ ಕೇಳಿ ಸಾಹೇಬ್ರ ಸಾಹೇಬ್ರೆ ಸಾಹೇಬ್ರೆ ಹೇಳಿ ಏನಿದೆ ನೇಮ ಹೇಳಿ ಒಪ್ಪತ್ತಿರಲ್ವಾ ವಸೂಲಾತಿ ಶಿಫಾರಸನ್ನ ಮಾಡಲಾಗಿದೆ ಸೊ ಎರಡು ಕೂಡ ಚೆಕ್ ಪೇಮೆಂಟ್ ಮಾಡಿ ಚೆಕ್ ಅಲ್ಲಿ ಮಾಡಿರೋದು 2 ಲಕ್ಷ ಮತ್ತು ಈ 35,000 ನಾವು ವಸೂಲಾತಿ ಶಿಫಾರಸು ಮಾಡ್ತೀವಿ ನೀವು ಮುಂದೆ ಪರ್ಲ ಕೊಡಿ ಕೊಡಿ ಇಷ್ಟು ಅಂಶಗಳು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಕೊಂಡಂತ ಅಂಶಗಳು ಸೊ ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಇಲ್ಲಿ ಯಾರೆಲ್ಲ ಆಪಾದನೆ ಮಾಡಿದ್ದೋಸ್ಕರ ಅಲ್ಲ ಬೆಳೀತಾರೆ ಇಲ್ಲಿ ಸರ್ಕಾರದ ನಿಯಮಗಳು ಏನ್ ಹೇಳುತ್ತೆ ಆ ನಿಯಮದ ಪ್ರಕಾರ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕನ್ನುವಂಥದ್ದೇ ಮುಖ್ಯ ಉದ್ದೇಶ ಅದರಲ್ಲಿ ಲೋಪಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಮೇಲುಸ್ತರಿಗಾಗಿ ಸಾಮಾಜಿಕ ಪರಿಶೋಧನೆ ಇರ್ಬೋದು ಸ್ಥಳೀಯ ಲೆಕ್ಕ ಪರಿಶೋಧನೆ ಇರ್ಬೋದು ಈ ತರ ಬೇರೆ ಬೇರೆ ಅಡಿಟ್ ಗಳನ್ನ ಮಾಡಲಾಗುತ್ತೆ ಸೊ ಅದರಲ್ಲಿ ಈ ತರ ಲೋಪ ಏನ್ ಕಂಡುಕೊಂಡಿದೆ ಸಂಬಂಧಪಟ್ಟಂತಹದ್ದನ್ನು ವರದಿಯನ್ನ ಈಗ ನಿಮ್ಮೆಲ್ಲರ ಒಂದು ಒಪ್ಪಿಗೆ ಮೇರೆಗೆ ಈ ವರದಿಯನ್ನ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಸೊ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಗೆ
ನಮ್ದು ಕೆಲವು ಸಲಹೆಗಳನ್ನ ನೀಡಲಿಕ್ಕೆ ಬಯಸ್ತೇವೆ. ಮತ್ತೊಮ್ಮೆ ಈಗಾಗಲೇ ಹೇಳಿದಾಗ ಕೆಲವೊಬ್ಬರು ಕೊಡತ ಅಂದ್ರೆ ಕಾಂಪಿಟಿ ನಾವು ಕೇವಲ 15 ದಿನಗಳಲ್ಲಿ ಸಾಮಾಜಿಕ ಪರಿಷತ್ ಕಂಡು ಬಂದ ಅಂಶಗಳ ಕುರಿತು ಕೆಲವು ಗ್ರಾಮ ಕೆಲವು ಸಲಹೆಗಳನ್ನ ಗ್ರಾಮ ಪಂಚಾಯತ್ಗಳಿಗೆ ಹಾಗೂ ಔಷಧ ಇಲಾಖೆಗಳಿಗೆ ನೀಡಲಿಕ್ಕೆ ಬಯಸ್ತೀವಿ. ಮೊದಲನೇದಾಗಿ ಎಲ್ಲಾ ಕಾಮಗಾರಿಗಳಿಗೆ ನಾಮಪತ್ರ ಹಾಕಬೇಕು. ಉದ್ದೇಶ ಇಷ್ಟೇ, ಯಾವ ಯೋಜನೆ ಕೆಲಸ ಆಗಿದೆ, ಯಾವ ವರ್ಷ ಆಗಿದೆ ಅನ್ನೋದು ಸ್ಪಷ್ಟವಾಗಿರುತ್ತದೆ. ನಾಮಪತ್ರದ ತಯಾರಿ ಮಾಡಿದ್ರೆ ನಾಮಪತ್ರದಲ್ಲಿ ಪ್ರೀಟಾಕ್ಸ್ ಹಾಕಕ್ಕೆ ಅವಕಾಶ ಇಲ್ಲ, ಅದು ಕಟ್ಟಬೇಕಾಗ್ತದೆ. ಪ್ರೀಟಾಕ್ಸ್ ತನ್ನ ಹಾಕೋದು ಅದಕ್ಕೆ ಪೆಟ್ಟಾಕ್ ಇರಬೇಕು. ಒಂದು ನಾಮಪತ್ರಕ್ಕೆ ಚಿರಣೆ ಮಾಡಿ ಅದನ್ನ ಪಕ್ಕಕ್ಕೆ ಹೋಗೋದ್ರಿಂದ ವಿಧಾನ ಆಗುತ್ತೆ. ದೀರ್ಘಕಾಲ ಬಳಕೆ ಬರುವಂತ ಹಾಕಿ ಹಾಗೆ ಸರ್ಕಾರ ಉದ್ಯೋಗ ಯೋಜನೆಗೆ ಸಂಬಂಧಿಸಿದಂತೆ 21 ಅಂಶದ ಚೆಕ್ಲಿಸ್ಟ್ ಕೊಡುತ್ತದೆ. ಪ್ರತಿಯೊಂದು ಕಾಮಗಾರಿಗೆ ಕಳೆದ 21 ಅಂಶದ ಚೆಕ್ಲಿಸ್ಟ್ ಕ್ರಿಯಾಯೋಜನೆ ರಾಜ್ಯ ಸಾಮಾಜಿಕ ಪಕ್ಷದವರು ತಗೊಳ್ತಾರೆ. ಕ್ರಿಯಾಯೋಜನೆ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಕಾಮಗಾರಿಯ ಮೂರು ಫೋಟೋ ಆಗಿರ್ಬೋದು, ಕಾಮಗಾರಿ ಕ್ರಿಯಾ ಆಗಿರ್ಬೋದು, ಹಾಗೆ ಕಳೆದ ಪರಿಸ್ಥಿತಿಯಲ್ಲಿ ಬಹುತೇಕ ಎಲ್ಲ ಮಾಡಿದ್ರೆ ಕುಡಿಯುವ ಸರಿ ಇರುವುದಿಲ್ಲ. ಸರಿ ಇದ್ರು ಒಂದೇ ಅಂದ್ರೆ ಸರಿ ಆಗಿರ್ಬೋದು, ಖಾಲಿ ಆಗ್ತೀರ ಮದುವೆ ಸಮಯದಲ್ಲಿ ಸರಿ ಹಾಕಿ ಅಥವಾ ಎಲ್ಲ ಮಾಡಿದ್ರು ಸರಿ ಖಾಲಿ ಆಗ್ತೀರ ಅದನ್ನು ಸಹ ಸರಿ ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ಅಂತ್ಯ ಪುಸ್ತಕದಲ್ಲಿ ಅಂತ್ಯ ಪುಸ್ತಕದಲ್ಲಿ ಹೇಳಿದ್ರು ಅಂತ್ಯ ಪುಸ್ತಕದಲ್ಲಿ ಆಗಬೇಕು ಕಾಮಗಾರಿ ಬರೆದ ತಕ್ಷಣ ಅಂತ್ಯ ಬರಬೇಕು, ಅಂತ್ಯದಿಂದ ಹಣ ಪಾವತಿ ಮಾಡಬೇಕು. ಸಲಹೆ ನೀಡಿದೆ
ಮತ್ತೆ ಎಲ್ಲರೂ ಗಂಟೆ ಗಂಟೆ ಪಾಸ್ ಮಾಡ್ಬೇಕು. ಹಾಗಾಗಿ ಸಭೆಯನ್ನ ಸುಲಭವಾಗಿ ನಡೆಸಲು ಸಹಾಯಕ ಎಲ್ಲರಿಗೂ ಕೂಡ ಧನ್ಯವಾದ. ರಾಷ್ಟ್ರಗೀತೆ
ಧನ್ಯವಾದಗಳು. ಥ್ಯಾಂಕ್ ಯು.